ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್, ಇವತ್ತು ಕಾನೂನು ಸ್ಪಂದನದಲ್ಲಿ ಈಗಾಗಲೇ ಎಸ್ ಪಿ ಚಂಗಪ್ಪ ಅವರು ಕಾನೂನು ನ್ಯಾಯವಾದಿಯೂ ಕೂಡ ಹೌದು, ಅವರು ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ. ಎಸ್, ಇವತ್ತಿನ ಒಂದು ಸಬ್ಜೆಕ್ಟಲ್ಲಿ ನಾವು ಮಾತಾಡ್ತಾ ಇದ್ರೆ ಜೀವನದ ಒಂದು ಬಹುಮುಖ್ಯ ಒಂದು ಪಾತ್ರ ಅಂತ ಹೇಳ್ಬೋದು, ಅಥವಾ ಜನನ ಪತ್ರ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಒಂದು ಪಾತ್ರವನ್ನು ವಹಿಸ್ತದೆ ನಮ್ಮ ಜೀವನದಲ್ಲಿ ಇದೀಗಿನ ದಿನಗಳಲ್ಲಿ ಅನ್ನುವಂಥದ್ದು. ಹಿಂದಿನ ದಿನಗಳಲ್ಲಿ ಎಷ್ಟು ಅಮೂಲ್ಯ ಅನ್ನುವಂಥದ್ದು ನಿಮಗೆ ಗೊತ್ತಿದೆ, ಆದರೆ ಈಗಿನ ದಿನಗಳಲ್ಲಿ ಜನನ ಪತ್ರ ಅನ್ನುವಂಥದ್ದು ಬಹಳಷ್ಟು ಅಮೂಲ್ಯತೆ ಇದೆ. ಅದು ಯಾವ ರೀತಿಯಲ್ಲಿ ಅದು ಇಲ್ಲದಿದ್ದರೆ ಏನಾಗುತ್ತೆ, ಅಥವಾ ಇಲ್ಲದಿದ್ದ ಸಂದರ್ಭಗಳಲ್ಲಿ ಏನೆಲ್ಲ ಮಾಡ್ಬೋದು, ಅಥವಾ ಜನನ ಪತ್ರದಲ್ಲಿ ಒಂದು ಹೆಸರಿರುತ್ತೆ, ಅಥವಾ ಇನ್ನು ಬಾಕಿಯ ಏನು ದಾಖಲಾತಿಗಳಲ್ಲಿ ಇನ್ನೂ ಯಾವುದೋ ಹೆಸರುಗಳಿರುತ್ತೆ, ಅಥವಾ ತಂದೆಯ ಹೆಸರನ್ನು ಸೇರ್ಪಡೆಯಾಗಿರುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳಿರುತ್ತೆ. ಇದರ ಬಗ್ಗೆ ಒಂದು ಕಾನೂನಿನ ಒಂದು ಅರಿವನ್ನು ಮೂಡಿಸುವಂತ ಇವತ್ತಿನ ಕಾರ್ಯಕ್ರಮವೂ ಕೂಡ ಹೌದು. ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡ್ಕೊಂಡು ನಮಸ್ತೆ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಹೇಳಿದ ಹಾಗೆ ಜನನ ಪತ್ರ ಬಹಳಷ್ಟು ಅಗತ್ಯತೆ ಅನ್ನುವಂಥದ್ದು ಒಂದು ಕೂಗು ಈಗಿನ ದಿನಗಳಲ್ಲಿ ಕೇಳ್ತಾ ಇದೆ. ಆದ್ರೆ ಯಾಕೆ ಬೇಕು ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಜನನ ಪತ್ರ ಅನ್ನುವಂಥದ್ದನ್ನು ಯಾಕೆ ಅದನ್ನು ಬೇಕೇ ಬೇಕು ಖಂಡಿತವಾಗಿ ಕೇಳ್ತಾ ಇದ್ದಾರೆ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಅನ್ನುವಂಥದ್ದು. ಜನನ ಮತ್ತು ಮರಣ ಮಾಡಲಿಕ್ಕೆ ಈ ಬರ್ತ್ ಸರ್ಟಿಫಿಕೇಟ್ ಕೊಟ್ಟು ಅದರ ಆಧಾರದಲ್ಲಿ ಏಜ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಬಿಲೋ 18 ಇಯರ್ಸ್ ಇಂಥ ಸವಲತ್ತುಗಳನ್ನು ಕೊಟ್ಟಿದ್ದೇವೆ, 21 ವರ್ಷದ ಒಳಗಿನ ಇಂಥವರಿಗೆ ಇಂತಹ ಸವಲತ್ತು ಕೊಟ್ಟಿದ್ದೇವೆ, ಈ ತುಂಬ ಮುಪ್ಪಿನಲ್ಲಿರೋರಿಗೆ ಇಂಥ ಸವಲತ್ತುಗಳು. ಅದನ್ನು ನಿರ್ಧಾರ ಮಾಡಲಿಕ್ಕೆ ಈ ಜನನ ಪ್ರಮಾಣ ಪತ್ರ ಬಹಳ ಮುಖ್ಯವಂಥದ್ದು. ಇದು ಈ ಹಿನ್ನೆಲೆಯಲ್ಲಿ ಇದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಕೂಡ ಇದರ ಮಹತ್ತರವಾದಂತಹ ಪಾತ್ರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಹಾಗೆ ಬೇರೆ ಬೇರೆ ಘಟಕಗಳಲ್ಲಿ ಈಗ ಜನನ ಪ್ರಮಾಣ ಪತ್ರ ಯಾಕೆ ಬೇಕು ಅನ್ನುವಂಥದ್ದು ಮುಖ್ಯ ಪ್ರಶ್ನೆ. ನಾವೀಗ ಒಂದು ಮಗು ಹುಟ್ಟಿದ ನಂತರ, ನಾನು ಈಗಾಗಲೇ ಹಲವು ಬಾರಿ ಸಂದರ್ಭದಲ್ಲಿ ಹೇಳಿದ್ದೇನೆ, ಹುಟ್ಟಲಿಕ್ಕೆ ಮೊದಲೇ ಕಾನೂನು ಜಾರಿ ಆಗ್ತದೆ. ಹುಟ್ಟಿದ ನಂತರ ಕೂಡಲೇ ಬರುವಂಥ ಒಂದು ಪ್ರಮುಖವಾದಂಥ ಕಾನೂನು ಜನನ ಮರಣ ನೋಂದಾವಣೆ ಕಾನೂನು ಅದಕ್ಕೆ ಅನುಗುಣವಾಗಿ ಜನನವನ್ನು ನೋಂದಾವಣೆ ಮಾಡುವಂಥದ್ದು ಬಹಳ ಮುಖ್ಯ. ಹಿಂದೆ ನಾವೆಲ್ಲ ಸಣ್ಣ ಹುಡುಗರಿದ್ದಂಥ ಸಂದರ್ಭದಲ್ಲಿ ಅಷ್ಟು ಕಡ್ಡಾಯ ಇರಲಿಲ್ಲ. ಆಗ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಈ ಬರ್ತ್ ಡೇಟನ್ನು ಯಾರು ನೆನಪಿಟ್ಕೊಳ್ಳೋದಿಲ್ಲ, ವಿಶೇಷವಾಗಿ ಹಿಂದುಳಿದ ಪ್ರದೇಶದಲ್ಲಿ ಇರುವಂತಹ ಜನರು. ಈ ಜನನ ಪ್ರಮಾಣ ಪತ್ರ ಬಹಳ ಒಂದು ವ್ಯಕ್ತಿಯ ಜೀವನದಲ್ಲಿ ಪ್ರತಿಯೊಂದು ಘಟ್ಟದಲ್ಲೂ ಬಹಳ ಅಗತ್ಯ ಇರುವಂಥ ವಿಚಾರ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹಿಂದೆ ಹಾಗಿರಲಿಲ್ಲ, ನಾವು ಸಣ್ಣವರಿರುವಾಗ ಅಂತಹ ವಿಚಾರಗಳಿರಲಿಲ್ಲ ಅಷ್ಟಂದ್ರೆ. ಅವಾಗ ನೋಂದಾವಣೆಗೆ ಈ ಒಂದು ತಂತ್ರಜ್ಞಾನಗಳು ಅಥವಾ ತಂತ್ರಜ್ಞಾನಕ್ಕಿಂತಲೂ ಆಗ ಅಷ್ಟೊಂದು ಕಡ್ಡಾಯ ಮಾಡಿರಲಿಲ್ಲ, ಅಷ್ಟೊಂದು ಕಾಂಟ್ರವರ್ಸೀಸ್ ಬರ್ತಾ ಇಲ್ಲ. ಈಗ ಜಾಸ್ತಿ ಇದೆ, ಈಗ ಪಾಪ್ಯುಲೇಷನ್ ಜಾಸ್ತಿ ಆದಾಗ ಈ ಸಮಸ್ಯೆಗಳು ಅದರಿಂದ ಆಗುವಂತಹ ಪರಿಣಾಮಗಳು ಈಗ ಗೊತ್ತಾಗ್ತಾ ಇದೆ. ಸೊ ಆಗ ನನ್ನ ವೈಯಕ್ತಿಕ ಅನುಭವ, ನಾನು ಶಾಲೆಗೆ ಸೇರುವಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಪುಂಡಾಟಿಕೆ ಅಂತ ಇರ್ತೇವೆ ಮಕ್ಕಳಾಗ, ಆಗ ಬೇಗ ಶಾಲೆಗೆ ಸೇರಿಸ್ಬೇಕು ಅಂತ ಹೇಳಿ ಏನೋ ಏಜ್ನಲ್ಲಿ ಚೇಂಜ್ ಮಾಡಿ ಸೇರಿಸ್ಬಿಡ್ತಾರೆ. ಆಮೇಲೆ ಅದು ನಾವು ಮುಂದೆ ಒಂದು ದಿನ ಕೆಲಸಕ್ಕೆ ಸೇರುವಂತಹ ಸಂದರ್ಭದಲ್ಲಿ ದೊಡ್ಡ ಸಮಸ್ಯೆ ಆಗ್ತದೆ. ದೊಡ್ಡ ಸಮಸ್ಯೆ ಅಂದ್ರೆ ನಾವು ಏಜ್ ಸರಿಯಾಗಿ ರೀಚ್ ಆಗಿರೋದಿಲ್ಲ, ಆದ್ರೂ ಕೂಡ ನಾವು ಕೆಲಸ ಆ ಕಡೆ ಸಿಗೋದಿಲ್ಲ, ಈ ಕಡೆ ಏಜ್ ಎಕ್ಸಸ್ ಆಗಿರ್ತದೆ, ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರಿಂದ ಈಗ ಸರ್ಕಾರ ಈಗ ಎಲ್ಲ ಹಂತಗಳಲ್ಲೂ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿ ಮಾಡಿದ್ದಾರೆ. ಈಗ ಈ ಜನನ ಪ್ರಮಾಣ ಪತ್ರ ಯಾಕೆ ಬೇಕು ಅನ್ನುವಂಥದ್ದು ಒಂದು ಪ್ರಮುಖ ಪ್ರಶ್ನೆ. ನಮ್ಮ ಪ್ರತಿಯೊಂದು ಜೀವನದ ಪ್ರತಿಯೊಂದು ಹಂತದಲ್ಲೂ ಈ ಪ್ರಮಾಣ ಪತ್ರದ ಜನನ ಪ್ರಮಾಣ ಪತ್ರದ ಅತ್ಯಗತ್ಯತೆ ಇದೆ. ಉದಾಹರಣೆಗೆ ಈಗ ಮಗು ಹುಟ್ಟಿದ ನಂತರ ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡುವಾಗ ಈಗ ಶಾಲೆಗೆ ಹೋಗಿ ಶಾಲೆಗೆ ಮಗುವನ್ನು ಅಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೇಳುವಂಥದ್ದು ಪ್ರಪ್ರಥಮವಾಗಿ ಕೇಳುವಂಥ ವಿಚಾರ ಅಂತ ಏನಂದರೆ ಮಗುವಿನ ಜನನ ಪ್ರಮಾಣ ಪತ್ರ ಕೊಡಿ ಕೊಡಿ. ಅಂದರೆ ಅಲ್ಲಿ ಎಂಟ್ರಿ ಆಗಬೇಕು ಅವರ ಬರ್ತ್ ರಿಜಿಸ್ಟ್ರಲ್ಲಿ. ಇಟ್ಸ್ ಅ ಬೇಸಿಕ್, ಇದು ಎಲ್ಲ ಇದಕ್ಕೂ ಬೇಸಿಕ್ ಆಗಿರುವಂಥದ್ದು ಅದು. ಸೊ ಶಾಲೆಗೆ ಅಡ್ಮಿಷನ್ ಮಾಡಬೇಕಾದ್ರೆ ಜನನ ಪ್ರಮಾಣ ಪತ್ರ ಬಹಳ ಅತ್ಯಗತ್ಯ. ಸೊ ನಂತರ ಬೇರೆ ಬೇರೆ ವಿಚಾರಗಳು, ವಿದ್ಯಾಭ್ಯಾಸಕ್ಕಾಯಿತು, ರೇಷನ್ ಕಾರ್ಡ್, ರೇಷನ್ ಕಾರ್ಡ್ನಲ್ಲಿ ಕೂಡ ನಿಮ್ಮ ಹೊಸ ಸದಸ್ಯನನ್ನು ಎಂಟ್ರಿ ಮಾಡಬೇಕೀಗ. ನಿಮ್ಮಲ್ಲಿ ಒಬ್ಬ ಮೇಜರ್ ಆಗಿದ್ದಾನೆ, ಸೊ ಅದಕ್ಕೆ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೂಡ ಕೇಳ್ತಾರಲ್ಲಿ. ಈ ರೇಷನ್ ಕಾರ್ಡ್ ಮಾಡುವಾಗ ಕೂಡ ಬರ್ತ್ ಸರ್ಟಿಫಿಕೇಟ್ ಬಹಳ ಅಗತ್ಯ. ಹಾಗೆ ಬೇರೆ ಬೇರೆ ಹಂತಗಳಲ್ಲಿ, ಹಾಗೆ ಈಗ ಮೋಟಾರು ವಾಹನ ಚಾಲನೆ ಮಾಡಬೇಕು, ಅದಕ್ಕೆ ಇಷ್ಟು ಏಜ್, ಇಂತಿಷ್ಟು ಏಜ್ ಆಗಿರಬೇಕು, ಈ ಶುಡ್ ಬಿ ಎ ಮೇಜರ್, 18 ಇಯರ್ಸ್ ಆಗಿರಬೇಕು ಲೈಸೆನ್ಸ್ ಮಾಡಬೇಕಾದ್ರೆ, ಅಲ್ಲಿ ಕೂಡ ಜನನ ಪ್ರಮಾಣ ಪತ್ರದ ಅಗತ್ಯತೆನ ಒತ್ತಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ರಿಲೇ ಆಗ್ತಾರೆ ಅವರು. ಈಗ ಕೆಲವು ಕಡೆ ಹಿಂದೆಲ್ಲ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತ ರಿಲೇ ಆಗ್ತಾಯಿದ್ರು, ಈಗ ಎಲ್ಲರೂ SLC ಆಗಿರೋದಿಲ್ಲ. ಹಾಗೆ ಜನನ ಪ್ರಮಾಣ ಪತ್ರ ಯಾರ್ದಿದೆ ಅಂಥವ್ರದನ್ನು
ಜನನ ಪ್ರಮಾಣ ಪತ್ರಕ್ಕೆ ಇನ್ಸಿಸ್ಟ್ ಮಾಡ್ತಾರೆ. ಈಗ ಸ್ಕೂಲ್ಗಳಲ್ಲಿ ಕಡ್ಡಾಯ ಆಗ್ಬಿಟ್ಟಿದೆ, ಈಗ ಜನನ ಪ್ರಮಾಣ ಪತ್ರ ಕೊಡ್ಲೇಬೇಕು ಅಂತ. ಅಲ್ಲ, ಕೆಲವರಿಗೆ ಈಗಲೂ ಒಂದು ಲೈಸೆನ್ಸ್ ತೆಗಿಯೋಕೆ ಹೋಗ್ಬೇಕಾದ್ರೆ ಬಹಳಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಟೆಂತ್ ಆಗಿರಲ್ಲ, ಅಥವಾ ಆ ಸಂದರ್ಭದಲ್ಲಿ ಮಾತ್ ಕಾರ್ಡ್ ಸಿಗಲ್ಲ, ಇನ್ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಆವಾಗ ಜನನ ಸರ್ಟಿಫಿಕೇಟ್ ಅನ್ನು ನೀಡಿ ಮಾಡ್ಲಿಕ್ಕೆ ಆಗತ್ತಾ ಅನ್ನುವಂಥದ್ದು ಕೂಡ. ಹೌದು, ಈಗ ಏನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ವಿಚಾರ ಇದೆ. SLC ಮಾರ್ಕ್ಸ್ ಕಾರ್ಡ್ಗೂ ಜನನ ಪ್ರಮಾಣ ಪತ್ರಕ್ಕೂ ವ್ಯತ್ಯಾಸ ಇರಬಾರ್ದು. ಕೆಲವೊಂದು ಸಂದರ್ಭಗಳಲ್ಲಿ ಅದು ಕೂಡ ಬರ್ತದೆ, ಜನನ ಪ್ರಮಾಣ ಪತ್ರ ಒಂದಿರ್ತದೆ, ಅದು ಆಕ್ಚುಯಲ್ ಬರ್ತ್ ಸರ್ಟಿಫಿಕೇಟ್ ಇರ್ತದೆ, ಶಾಲೆಗೆ ಸೇರುವಾಗ ಏನಾದರೂ ಹೆಚ್ಚು ಕಡಿಮೆ ಮಾಡಿರ್ತಾರೆ, ಅದಾಗಬಾರ್ದು. ಅದಕ್ಕೆ ಈಗ ಶಾಲೆಯಲ್ಲಿ ಕಡ್ಡಾಯ ಮಾಡಿದ್ದಾರೆ. ಈಗ ಜನನ ಪ್ರಮಾಣ ಪತ್ರ ಕೊಟ್ಟ ನಂತರವೇ ಅಲ್ಲಿ ಬರ್ತ್ ಅವರ ರಿಜಿಸ್ಟರ್ ಇರ್ತದೆ, ಅವರು ಮೇಂಟೈನ್ ಮಾಡಿರುವಂತ ರಿಜಿಸ್ಟರ್ ಅಲ್ಲಿ ಅದು ಎಂಟರ್ ಆಗ್ತದೆ. ಸೊ ಅದರಿಂದ ಅಂತಹ ಗೊಂದಲಗಳು ಈಗ ಆಗ್ತಾ ಇಲ್ಲ, ಹಿಂದೆ ಸಂಭವಿಸ್ತಾ ಇತ್ತು. ಹಾಗೆ ಬೇರೆ ಬೇರೆ ಹಂತಗಳಲ್ಲಿ ಈಗ ನಾನು ಹೇಳಿದ ಹಾಗೆ ಈಗ ಜೀವ ವಿಮೆ ಮಾಡ್ಬೇಕು ನಿಮ್ಗೆ, ಲೈಫ್ ಇನ್ಶೂರೆನ್ಸ್, ಅಲ್ಲಿ ಕೂಡ ಏಜ್ ಬಹಳ ಮುಖ್ಯ. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮಾಡುವಾಗ ಇಷ್ಟು ಏಜ್ನವರೆಗೆ ಇಂಥ ಒಂದು ಸ್ಲ್ಯಾಬ್ಗಳಿರ್ತದೆ, ಇಂಥ ಸ್ಲ್ಯಾಬ್ಗಳಿರ್ತದೆ, ಆ ಸ್ಲ್ಯಾಬ್ಗಳನ್ನ ನಾವು ಅದಕ್ಕೆ ಈ ನಮ್ಮ ಈ ಇನ್ಶೂರೆನ್ಸ್ ಪಾಲಿಸಿಗೆ ಪೋಣಿಸಬೇಕಾದ್ರೆ, ಸೊ ವೆರಿ ಇಂಪಾರ್ಟೆಂಟ್, ಇದು ಜನನ ಪ್ರಮಾಣ ಪತ್ರ ಬಹಳ ಮುಖ್ಯವಾದಂತದ್ದು. ಲೈಫ್ ಇನ್ಶೂರೆನ್ಸ್ ಪಾಲಿಸಿಗೂ ಅಗತ್ಯ, ರೇಷನ್ ಕಾರ್ಡ್ಗೂ ಅಗತ್ಯ, ಅಥವಾ ವಿದ್ಯಾಭ್ಯಾಸಕ್ಕೆ ಎಂಟ್ರಿ ಮಾಡೋಕೆ ಕೂಡ ಅಗತ್ಯ. ಸೊ ಹೀಗೆ ಹಂತ ಹಂತಗಳಲ್ಲಿ ಈ ಜನನ ಪ್ರಮಾಣ ಪತ್ರ ಬೇಕೇ ಬೇಕಾಗ್ತದೆ. ಎಸ್, ಈಗಾಗಲೇ ನೀವು ಹೇಳಿದಂತಹ ಮಾತುಗಳು ಒಪ್ಕೊಳ್ಳೋಣ. ಆದ್ರೆ ಜನನ ಸರ್ಟಿಫಿಕೇಟ್ ಅಥವಾ ಅದೊಂದು ಪ್ರಮಾಣ ಪತ್ರ ಏನಿದೆ, ಜನನ ಪ್ರಮಾಣ ಪತ್ರ ಒಂದು ಆಗಿರ್ಬೋದು, ಇದನ್ನು ಪಡ್ಕೊಳ್ಳುವಾಗ ಅಲ್ಲಿ ಹೆಸರು ಬದಲಾವಣೆ ಆಗೋದು, ಅಥವಾ ನೀವು ನೋಡಿರ್ಬೋದು ಆ ಮಗು ಹುಟ್ಟಿ ಒಂದು 10 ದಿವಸದಲ್ಲೇ ಅದರ ಸರ್ಟಿಫಿಕೇಟ್ ಅಥವಾ ಏನೋ ಪ್ರಮಾಣ ಪತ್ರ ಬರುತ್ತೆ, ಜನನ ಪ್ರಮಾಣ ಪತ್ರ, ಅದಕ್ಕೆ ಹೆಸರನ್ನು ಹೇಗೆ ನಮೂದಿಸಬಹುದು? ಅವರು ಕೆಲವರು ನೋಡಿರ್ಬೋದು, ನಾವು ನಮ್ಮ ಒಂದು ಈ ಸಂಪ್ರದಾಯ ಆಗಿರ್ಬೋದು, ಇಲ್ಲಿ ಒಂದು 20 ದಿವಸಗಳ ಅಥವಾ 1 ತಿಂಗಳ ನಂತರ ಹೆಸರಿಡುವಂತದ್ದೆಲ್ಲ ಮಾಡ್ತಾರೆ. ಆ ಸಂದರ್ಭಗಳಲ್ಲಿ ಯಾವ ಹೆಸರಿಟ್ಟು ಅಲ್ಲಿ ಇಡುವಂಥದ್ದು, ಇಲ್ಲಿ ನೋಡಿರ್ಬೋದು ಕಟ್ಟು ಪಾಡುಗಳು ಕೆಲವು ಇದೆ, ಆ ಒಂದು ಸಂಸ್ಕೃತಿ ಆಗಿರ್ಬೋದು, ನಮ್ಮ ಆಚರಣೆಗಳಾಗಿರ್ಬೋದು, ಇದನ್ನೆಲ್ಲವನ್ನು ನೋಡಿದ್ರೆ ಜಾತಕ ಅಂತ ಹೇಳ್ತಾರೆ. ಇದರ ಒಂದು ದಿನ ಪ್ರಕಾರ ಅವರೊಂದು ಹೆಸರು ಇಡ್ತಾರೆ, ಅವಾಗ ಅದು ಡಿಫ್ರೆನ್ಸ್ ಬರಲ್ವಾ? ಡಿಫ್ರೆನ್ಸ್ ಬರೋದಿಲ್ಲ, ಯಾಕೆಂತ ಹೇಳಿದ್ರೆ ಅದಕ್ಕೆ ಕೂಡ ಅನುಗುಣವಾಗಿ ಅದು ಮಾಡಿದ್ದಾರೆ. ಈಗ ಈ ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮಗುವಿನ ಜನನ ಆಗ್ತದೆ ಆಸ್ಪತ್ರೆಯಲ್ಲಿ, ಆಸ್ಪತ್ರೆಯಲ್ಲಿ ಅಲ್ಲಿ ಎಂಟರ್ ಆಗ್ತದೆ, ಇಮಿಡಿಯೇಟ್ಲಿ ದೇ ಮಸ್ಟ್ ಇಂಟಿಮೇಟ್ ಟು ದ ಕಾರ್ಪೊರೇಷನ್. ಈಗ ಮಂಗಳೂರು ಸಿಟಿಯಲ್ಲಿ ಆದರೆ ಕಾರ್ಪೊರೇಷನ್ಗೆ ಇಂಟಿಮೇಟ್ ಮಾಡಬೇಕು. ಇಂತಹ ಒಂದು ಮಗು ಜನನಾಗಿದೆ, ಮೇಲ್ ಚೈಲ್ಡ್ ಆರ್ ಫಿಮೇಲ್ ಚೈಲ್ಡ್, ಹೆಣ್ಣು ಮಗು ಅಥವಾ ಗಂಡು ಮಗು ಈಗ ಹುಟ್ಟಿದೆ, ಅವರ ತಂದೆ ತಾಯಿಗಳ ಹೆಸರು ಬರ್ತದೆ ಅದರಲ್ಲಿ, ತಂದೆ ತಾಯಿಗಳ ಹೆಸರು, ಅವ್ರು ಹುಟ್ಟಿದಂಥ ದಿನಾಂಕ, ಮೇಲ್ ಆರ್ ಫಿಮೇಲ್ ಚೈಲ್ಡ್, ಇದು ಬರುತ್ತೆ. ಸೊ ಇದು ಬರ್ತ್ ಸರ್ಟಿಫಿಕೇಟ್ ಫಸ್ಟ್ ಇನಿಷಿಯಲಿ. ಸೊ ಅದಕ್ಕೆ ಹೆಸರು ನೋಂದಾವಣೆ ಮಾಡಲಿಕ್ಕೆ 12 ತಿಂಗಳ ಒಳಗೆ ನಾವು ಯಾವಾಗಲೂ ಹೋಗಿ ತಕ್ಷಣ ಮಾಡಿ ಯಾರು ಮಾಡೋದಿಲ್ಲ, ಬರ್ತ್ ಇದಾದ ತಕ್ಷಣ ಯಾರು ಹುಟ್ಟಿದ ತಕ್ಷಣ ಹೆಸರು ಕೊಡೋದಿಲ್ಲ. ಆ ನಂತರ 12 ತಿಂಗಳ ಒಳಗೆ ಹೆಸರನ್ನ ನೋಂದಾವಣೆ ಮಾಡಿ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೋದು, ನಾವು ಪಡ್ಕೊಳ್ಬಹುದು. 12 ತಿಂಗಳ ನಂತರ 15 ವರ್ಷಗಳ ಒಳಗೆ ಕೂಡ ನಾವು ಮಾಡಬಹುದು, ಆದ್ರೆ ದೇರ್ ಇಸ್ ಎ ಪೆನಾಲ್ಟಿ, ಆ ಪೆನಾಲ್ಟಿಯನ್ನ ಕಟ್ಟಿ 12 ತಿಂಗಳ ಮೇಲೆ ಹಾಗೂ 15 ವರ್ಷದ ಒಳಗೆ ಆ ಹೆಸರಲ್ಲಿ ಏನಾದರೂ ಬದಲಾವಣೆ ಇದ್ರೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಕೆಲವು ಕಡೆಯಲ್ಲಿ ಈಗಲೂ ಹಳ್ಳಿಯ ಪ್ರದೇಶಗಳಲ್ಲಿ ಮನೆಯಲ್ಲೇ ಹೆರಿಗೆಯನ್ನು ಮಾಡುವಂತದ್ದು, ಅಂತವರಿಗೆ ಹೇಗೆ ಒಂದು ಕಡೆಯಲ್ಲಿ ಜನನ ಪ್ರಮಾಣ ಪತ್ರ? ಸೊ ಈಗ ಆಕ್ಟ್ ಬಹಳ ಬಹಳ ಇದಾಗಿದೆ ಅಂದ್ರೆ ಬಹಳ ಬದಲಾವಣೆ ಆಗಿದೆ ಆಕ್ಟ್ ನಲ್ಲಿ. ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಹೆರಿಗೆ ಆದ್ರೂ ಕೂಡ ಅದನ್ನ ಯಾರು ಮನೆಯ ಮುಖ್ಯಸ್ಥ, ಅದನ್ನ ನೀವೀಗ ಒಂದು ಹಳ್ಳಿಯಲ್ಲಿ ಮಗು ಹುಟ್ಟಿದೆ, ಒಂದು ಹಳ್ಳಿಯಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಆ ಹಳ್ಳಿಯ ಪಂಚಾಯತ್ ಇರ್ತದೆ, ಪಂಚಾಯತ್ನಲ್ಲಿ ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರಾರ್ ಆಫೀಸರ್ ನೋಂದಾವಣೆ ಅಧಿಕಾರಿಗಳು, ಜನನ ಮತ್ತು ಮರಣ ನೋಂದಾವಣೆ ಅಧಿಕಾರಿಗಳು ಪ್ರತಿಯೊಂದು ಹಂತ ಹಂತದಲ್ಲಿ ಇದ್ದಾರೆ. ಯಾವ ಹಂತದಲ್ಲಿ ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೆ ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರಾರ್ ಇದ್ದಾರೆ ಹಂತ ಹಂತವಾಗಿ. ಸೊ ಆ ಕೂಡಲೇ ಈಗ ಮಗುವಲ್ಲಿ ಅಲ್ಲಿ ಒಂದು ಹುಟ್ಟಿದೆ, ಒಂದು ಮನೆಯಲ್ಲಿ ಮಗು ಜನನ ಆಗಿದೆ, ಈಗ ಮನೆಯಲ್ಲೇ ಕೆಲವು ಜನ ಡೆಲಿವರಿ ಆಗುವಂಥದ್ದು ಹಿಂದೆ ನಡೀತಾ ಇತ್ತು, ಈಗೆಲ್ಲ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಸೊ ಇಮಿಡಿಯೇಟ್ಲಿ ಮನೆಯ ಮುಖ್ಯಸ್ಥ ಅದನ್ನು ಪಂಚಾಯತ್ಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು, ಇಷ್ಟು ಗಂಟೆಗೆ ಮಗು ಹುಟ್ಟಿದೆ, ಇಂಥವ್ರ ತಂದೆ, ಇಂಥವ್ರ ತಾಯಿ. ಸೊ ಇದು ಕೇವಲ ಮನೆಯವರದ್ದು ಮಾತ್ರ ಕರ್ತವ್ಯ ಅಲ್ಲ, ನಾವು ನೆರೆ ಕೆಲವು ಆ ಮನೆಯವರಿಗೆ ವಿದ್ಯಾಭ್ಯಾಸ ಕೊರತೆ ಇದ್ದರೆ ಕೂಡ ಅಲ್ಲಿರುವಂತಹ ಮುಖ್ಯಸ್ಥರು ಯಾರಿಗೆಲ್ಲ ಆಸ್ ಎ ಸಿಟಿಸನ್ ವಿ ಗಾಟ್ ಎ ರೆಸ್ಪಾನ್ಸಿಬಿಲಿಟಿ, ಎಲ್ರಿಗೂ ಜವಾಬ್ದಾರಿ ಇದೆ, ಅದನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ನಾವೀಗ ಹಳ್ಳಿಗಳಲ್ಲಿ ಏನು ಮಾಡ್ತೇವೆ, ಒಂದು ಮಗು ಹುಟ್ಟಿದ ತಕ್ಷಣ ಹೋಗಿ ನೋಡಿದರೆ ಒಂದು 100 ರೂಪಾಯಿ ಇಟ್ಟು ಬರ್ತೇವೆ ಮಗು ನೋಡುವಾಗ ಇಡಬೇಕು ಅಂತೇಳಿ. ಅದಕ್ಕಿಂತ ಮುಖ್ಯವಾದಂಥ ಕೆಲಸ ನಾವು ಅವರನ್ನು ಕೇಳಬೇಕು, ಜನನ ಪ್ರಮಾಣ ಪತ್ರ ಮಾಡಲಿಕ್ಕೆ ನೋಂದಾವಣೆ ಮಾಡಿದ್ದೀರಾ, ಜನದ ಬಗ್ಗೆ ಇಂತಹ ಅಧಿಕಾರಿಗಳಿಗೆ ತಿಳಿಸಿದ್ದೀರಾ, ಅದು ದೊಡ್ಡ ಮಹತ್ತರವಾದಂತಹ ಕೊಡುಗೆ ಉಡುಗೊರೆ.
ನಿಮ್ಮ 100 ರೂಪಾಯಿ ಇಡುವಂತ 100 ರೂಪಾಯಿ ಇದೆಯಲ್ಲ ಮಗುವಿಗೆ, ಆ ಕೊಡುದ್ರ ಬದಲು ಇದನ್ನು ಕೊಟ್ರೆ ಇದು ಮಹತ್ತರವಾದ ಉಡುಗೊರೆ ಆಗ್ತದೆ. ಸರ್, ನೀವು ಹೇಳಿದ್ರಿ ಸರ್ ಈಗಾಗಲೇ ಅವತ್ತು ಯಾವುದೇ ಒಂದು ಆಸ್ಪತ್ರೆಗಳಲ್ಲಿ ಹೆರಿಗೆ ಆದ ಕೂಡಲೇ ಅದನ್ನು ಇಂಟಿಮೇಷನ್ ಅಥವಾ ಏನು ಅದರ ಮಾಹಿತಿ ಏನಿದೆ ಅದು ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಇತರ ಪಂಚಾಯತಿಗಳಾದರೆ ಪಂಚಾಯತಿಗಳಿಗೆ ಸಿಗುತ್ತೆ ಅನ್ನುವಂಥದ್ದು. ಆದರೆ ಒಂದು ಕಡೆಯಲ್ಲಿ ಇಲ್ಲಿ ಎಲ್ಲಾದರೂ ಎಡವಟ್ಟಾಯಿತು, ಇಲ್ಲಿ ಕೊಡುವಲ್ಲಿ ಅವರು ನೀಡುವಲ್ಲಿ ಎಡವಟ್ಟಾಯಿತು, ಆ ಸಂದರ್ಭಗಳಲ್ಲಿ ಏನು ಮಾಡೋದು ಅವರು ಅನ್ನುವಂಥದ್ದು? ಯಾಕಂದರೆ ಅವರು ಕೊಡದೇ ಇರ್ಬೋದು ಅಥವಾ ಇಂಟಿಮೇಷನ್ ಮಾಡಿದ್ದನ್ನು ಅಥವಾ ಈಗಲೇ ನೋಡಿರ್ಬೋದು, ಈ ಸಂಪರ್ಕಗಳು ಮೇಲ್ಗಳು ಹೋಗದೇ ಇರ್ಬೋದು, ಅದು ತಲುಪದೇ ಇರ್ಬೋದು, ಇದ್ದು ಡಿಲೀಟ್ ಆಗಿರ್ಬೋದು, ಅಂತ ಸನ್ನಿವೇಶಗಳು ಆದಲ್ಲ ನೀವು ಸಂಬಂಧಪಟ್ಟ ಅಧಿಕಾರಿಗಳ ವ್ಯವಹಾರ ಮಾಡಿ. ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ ತಾಲೂಕು ಮಟ್ಟದಲ್ಲಿ ತಾಲೂಕು ಜನನ ಮರಣ ನೋಂದಣಿ ಅಧಿಕಾರಿ, ಅವರಿಗೆ ಹೋಗಿ ತಿಳಿಸ್ಬೇಕು ಇಂಥ ಜನನ ಆಗಿದೆ, ತಿಳಿಸ್ಲಿಕ್ಕೆ ನಾವು ತಿಳಿಸಿದ್ದೇವೆ, ನಿಮಗೆ ಇಂಟಿಮೇಟ್ ಆಗಿದೆಯಲ್ಲ ಅಂತ ಗೊತ್ತಿಲ್ಲ, ಯು ಮಸ್ಟ್ ಒಬ್ಟೇನ್ ದ ಇದು ಬರ್ತ್ ಸರ್ಟಿಫಿಕೇಟ್, ಹೋಗಿ ಅಲ್ಲಿ ಅರ್ಜಿ ಹಾಕಿ. ನೀವು ಮಂಗಳೂರು ಮಹಾನಗರ ಪಾಲಿಕೆ ತಾವು ನೋಡಿರ್ಬೋದು, ಅಲ್ಲಿ ಬಹಳ ಪ್ರಮುಖವಾದ ವಿಷಯ ತಾವು ಗಮನದಲ್ಲಿಡ್ಬೇಕು. ನಮ್ಮ ಮಹಾನಗರ ಪಾಲಿಕೆ ಕಟ್ಟಡದಲ್ಲಿ ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಇರೋದು, ಅಲ್ಲಿ ಜನನ ಮರಣ ನೋಂದಣಿ ಅಧಿಕಾರಿ ಆಫೀಸ್ ಇರುವುದೇ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ. ಅಲ್ಲಿ ನೋಂದಣಿ ಯಾರು ಕೂಡ ಏನೋ ಸ್ವಲ್ಪ ಡಿಲೇ ಆದರೂ ಕೂಡ ಇದು ಲೇಟ್ ಫೀ ಇದ್ರೆ ಅದನ್ನ ಕಟ್ಟಿ ಅಲ್ಲಿ ನೋಂದಣಿ ಮಾಡುವಂಥದ್ದು ಅವರ ಆದ್ಯ ಕರ್ತವ್ಯ. ಇಲ್ಲದ್ರೆ ಅವರಿಗೆ ತೊಂದರೆ. ಅದು ಬೇರೆ ಬೇರೆ ಹಂತಗಳು, ನನಗೆ 2-3 ಹೇಳಿದೆ, ಯಾವಾಗ ರೇಷನ್ ಕಾರ್ಡ್ದೆ ಹೇಳಿದೆ, ವಿದ್ಯಾಭ್ಯಾಸದ ಬಗ್ಗೆ ಹೇಳಿದೆ, ಇನ್ಶೂರೆನ್ಸ್ ಬಗ್ಗೆ ಹೇಳಿದೆ, ಹಾಗೆ ಪಾಸ್ಪೋರ್ಟ್ ಆಗ್ಬೇಕಾದ್ರು ಕೂಡ, ನೀವು ವಿದೇಶಕ್ಕೆ ಹೋಗ್ಬೇಕಾದ್ರು ಕೂಡ ಈಗ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಈಗಿನ ದಿನಗಳಲ್ಲಿ ಪಾಸ್ಪೋರ್ಟ್ ಮಾಡುವಾಗ ಮಾತ್ರ ಎಚ್ಚೆತ್ತುಕೊಳ್ತಾರೆ ಅನ್ನುವಂಥದ್ದು ಕೂಡ ಕಾಣ್ತಾ ಇದೆ ನಮಗೆ. ಅಲ್ಲಿ ಎಚ್ಚೆತ್ತುಕೊಳ್ಳೋದು ಈಗ ಜನರಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕು ಅಥವಾ ಟ್ಯಾಲಿ ಆಗದಿದ್ರೆ ಆ ಸಂದರ್ಭದಲ್ಲಿ ಡಾಕ್ಯುಮೆಂಟ್. ಹೌದು, ಬಹಳ ತೊಂದರೆ ಆಗ್ತದೆ, ಬಹಳ ತೊಂದರೆ ಅನುಭವಿಸ್ತಾರೆ ಕೆಲವು ಜನ. ಈ ಜನನ ಪ್ರಮಾಣ ಪತ್ರ ಸರಿ ಇಲ್ಲದೆ ಅಂತಿಮ ಹಂತದಲ್ಲಿ ಎಲ್ಲೂ ಸಿಕ್ಕಲಿಲ್ಲ ನಿಮಗೆ, ಇಲ್ಲಿ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವೀಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀವು ಯಾವಾಗಲೂ ನೋಂದಣಿ ಮಾಡಿದ್ದೀರಿ, ಹಿಂದೆ ಇಲ್ಲಿ ನಿಮ್ದು ಏನೋ ಒಂದು ಕಾಂಟ್ರವರ್ಸಿ ಬಂತು, ಬರ್ತ್ ಸರ್ಟಿಫಿಕೇಟ್ ಸರಿಯಾಗಿ ಸಿಗ್ತಾ ಇಲ್ಲ, ನೀವು ಹೋಗಿ ಅಲ್ಲಿ ಅರ್ಜಿ ಕೊಡ್ಬೇಕು, ಇಂಥ ತಾರೀಕಿನಲ್ಲಿ ನಮ್ಮ ಮಗು ಇಂಥ ಹೆಣ್ಣು ಮಗು ಜನನಾಗಿದೆ, ಇಂಥ ಹೆಸರು ನಾವು ನೋಂದಣಿ ಮಾಡಿದ್ದೇವೆ, ಇದು ಅದರ ನೋಂದಣಿ ವೆರಿಫೈ ಮಾಡಿಕೊಡಿ ಅಂತ ಹೇಳಿದ್ರೆ ಅರ್ಜಿ ಕೊಟ್ಟರೆ ಅವರು ವೆರಿಫೈ ಮಾಡ್ತಾರೆ ಅವರ ಡೈರಿಯನ್ನು, ಇಂಥ ತಾರೀಕಿನಲ್ಲಿ ಹುಟ್ಟಿದಂಥ ಮಗುವಿನ ಜನನ ಪ್ರಮಾಣ ಪತ್ರ ಇದೆಯಾ, ಎಂಟ್ರಿ ಆಗಿದೆಯಾ ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಇಂತಹ ಎಂಟ್ರಿ ಇಲ್ಲ ಅಂತ ಕೊಟ್ಟರೆ ಆ ಎಂಡೋರ್ಸ್ಮೆಂಟ್ನೊತ್ತಿಗೆ ನಾವು JMFC ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕಿ ಅಲ್ಲಿ ಓತ್ ಮುಖಾಂತರ ಅದನ್ನು ಹೇಳಿ ಅದನ್ನು ಅರ್ಜಿ ಅಲ್ಲಿ ಜನ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಡೈರೆಕ್ಷನ್ ಕೊಡ್ತಾರೆ, ಕೋರ್ಟ್ ಕೂಡ ಕೊಡ್ತಾರೆ. ಎಸ್, ನಿಮ್ಮ ಜೊತೆ ಮಾತು ಮುಂದುವರಿಸಿ. ಎಸ್ ವೀಕ್ಷಕರೇ, ಕಾನೂನು ಸ್ಪಂದನದಲ್ಲಿ ಪುಟ್ಟ ವಿರಾಮ, ವಿರಾಮದ ಬಳಿಕ ಆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾನೂನು ಸ್ಪಂದನಕ್ಕೆ ಸ್ವಾಗತ. ಎಸ್, ಈಗಾಗಲೇ ನಾವು ಮಾತಾಡ್ತಿದ್ವಿ ಜನನ ಪತ್ರದ ಬಗ್ಗೆ ಅಥವಾ ಜನನ ಪ್ರಮಾಣ ಪತ್ರ ಏನಿದೆ ಅದು ಎಷ್ಟು ಅಮೂಲ್ಯ ಅನ್ನುವಂಥದ್ದು ಈಗಿನ ದಿನಗಳಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಮಾತಾಡಿದ್ರು. ಈಗಾಗಲೇ ನ್ಯಾಯವಾದಿ SP ಚಂದ್ರಪ್ಪ ಅವರು ಕೂಡ ಬಹಳಷ್ಟು ಮಾಹಿತಿಯನ್ನು ಕೂಡ ನೀಡಿದರು, ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಇರಬೇಕು ಮತ್ತು ಅದರಿಂದ ಹೇಗೆ ನಾವು ಬೆನಿಫಿಟ್ ಪಡ್ಕೋಬೋದು ಅದು ಎಷ್ಟು ಅಮೂಲ್ಯ ಅನ್ನುವಂಥದ್ದು ಕೂಡ ಮಾತಾಡ್ತಿದ್ರು. ಎಸ್, ಮಾತು ಮುಂದುವರಿಸ್ತೇನೆ. ಈಗಾಗಲೇ ನಾವು ಮಾತಾಡ್ತಿರುವಾಗ ಹೇಳಿದ್ರಿ ಬರ್ತ್ ಸರ್ಟಿಫಿಕೇಟ್ ಏನಿದೆ ಅದರ ಕೆಲವು ನ್ಯೂನ್ಯತೆಗಳು ಅನ್ನುವಂಥದ್ದು, ಆನ್ಲೈನಲ್ಲಿ ಏನು ಬರ್ತ್ ಸರ್ಟಿಫಿಕೇಟ್ ಸಿಗುವಂಥದ್ದು ಇಲ್ಲಿ ಏನಾದರೂ ಸಮಸ್ಯೆ ಆಗತ್ತಾ ಅನ್ನುವಂಥದ್ದು ಕೂಡ ಜನರಲ್ಲಿ ಕೆಲವರದಲ್ಲಿ. ಯಾಕಂದರೆ ಒಂದೇ ಹೆಸರು, ಒಂದೇ ತಾಲೂಕು, ಒಂದೇ ಊರಿನಲ್ಲಿ ಹುಟ್ಟುವಂಥ, ಒಂದೇ ಆಸ್ಪತ್ರೆಯಲ್ಲಿ ಒಂದೇ ಎಟ್ ಟೈಮ್ ಒಂದೇ ಹೆಸರು ಎಲ್ಲ ಇರುತ್ತೆ, ಇಂಥ ಸಂದರ್ಭಗಳಲ್ಲಿ ಹೇಗೆ ಅವರಿಗೆ ಅಥವಾ ಅಂಥ ಸನ್ನಿವೇಶ ಬಂದರೆ ಎರಡೆರಡು ಏನಾದರೂ ಆಗತ್ತಾ ಅನ್ನುವಂಥದ್ದು? ಅಂಥ ನ್ಯೂನತೆಗಳು ಬರೋದಿಲ್ಲ. ಸಾಧಾರಣ ಹುಟ್ಟುವಾಗ ಸಮಯ ಡಿಫ್ರೆನ್ಸ್ ಇರ್ತದೆ, ತಂದೆ ತಾಯಿ ಹೆಸರು ಡಿಫ್ರೆನ್ಸ್ ಇರ್ತದೆ. ಈಗ ಇಂಥ ತಂದೆ ತಾಯಿಗೆ ಒಂದು ಮಗು ಹುಟ್ಟಿದ್ರೆ ಅವಳಿ ಮಗಳಾದರೆ ಅವಳಿ ಮಕ್ಕಳು ಅಂತ ಬರುತ್ತೆ. ಒಂದು ಫೀಮೇಲ್ ಆರ್ ಮೇಲ್ ಅಂತ ಹೇಳಿದ್ರೆ ಆ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಎರಡು ಸಪರೇಟ್ ಕೊಡ್ತಾರೆ. ಎರಡು ಈಗ ಎರಡು ಮಕ್ಕಳು ಹುಟ್ಟಿದ್ರೆ ಆ ಜನ್ಮದ ಸಮಯಕ್ಕೆ ಅನುಗುಣವಾಗಿ ಮೇಲಾ ಫೀಮೇಲಾ ಅವರ ತಂದೆ ತಾಯಿ ಹೆಸರು, ಆ ಪ್ರತಿಯೊಂದು ಜನನವಾದಂತಹ ಮಗುವಿಗೆ ತನ್ನದೇ ಆದಂತಹ ಒಂದು ಜನನ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಹಾಗೆ ಅದರಲ್ಲಿ ಕೊಲ್ಯೂಷನ್ ಆಗುವಂಥದ್ದು ಬಹಳ ಬಹಳ ಕಡಿಮೆ, ಬಹಳ ರೇರ್, ವೆರಿ ರೇರ್. ಒಂದು ವೇಳೆ ಆದಲ್ಲಿ ಅಂಥದ್ರಲ್ಲಿ ಹೇಗೆ ಅದನ್ನು ಸರಿಪಡಿಸಬಹುದು? ಸರಿಪಡಿಸಕ್ಕೆ ಏನು ತೊಂದರೆ ಇಲ್ಲ. ಜನನ ಮತ್ತು ಮರಣ ನೋಂದಣಿ ಅಧಿಕಾರಿಗಳಿಗೆ ಹೋಗಿ ಅಲ್ಲಿ ಅವರ ಹತ್ರ ಅರ್ಜಿಯನ್ನು ಕೊಟ್ಟು ಅಲ್ಲಿ ಅಫಿಡವಿಟ್ ಅನ್ನು ಕೇಳ್ತಾರೆ, ಅಫಿಡವಿಟ್ ಅನ್ನು ಕೊಟ್ಟು ಅದು ಕೂಡಲೇ ಮೊದಲೇ ಆದರೆ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಇಲ್ಲಿ ಅಂದ್ರೆ ಏನಂದ್ರೆ, ಈಗಾಗಲೇ ನೀವು ಗಮನಿಸಬಹುದು ಹಲವು ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ನಾನು ಹೇಳಿದೆ ಇಂಟಿಮೇಷನ್ ಕೊಡುವಂಥದ್ದು ಅಥವಾ ಆ ಮಗು ಹುಟ್ಟಿರ್ತದೆ
ನಾವು ನೋಡಿದ್ದೇವೆ ಎಷ್ಟೋ ರಸ್ತೆಗಳಲ್ಲಿ ಬಿಟ್ಟು ಹೋಗುವಂಥದ್ದು, ಇನ್ಯಾವುದೋ ಎಲ್ಲ ಸೊಳ್ಳೆಗಳನ್ನು ರಸ್ತೆ ಬದಿಯಲ್ಲಿ ಬಿಡುವಂಥದ್ದು. ಚಾರ್ಮಾಡಿ ಘಾಟಿಯಲ್ಲಿ ಇದೀಗ ಒಂದು ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ, ರಸ್ತೆ ಬದಿಯಲ್ಲಿ ಆ ಕಂದಮ್ಮನನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾದ್ರೆ ಇದು ಆಸ್ಪತ್ರೆಯಲ್ಲಿ ಅಥವಾ ಹಾಸ್ಪಿಟಲ್ಗಳಲ್ಲಿ ಏನೋ ಡೆಲಿವರಿ ಆಗತ್ತಾ, ಅವರಿಗೆ ಗಮನಕ್ಕೆ ಬರುವುದಿಲ್ವಾ? ಅಂದು ವೇಳೆ ಬಂದಿದ್ರು ಯಾಕೆ ಇಂಥ ಪ್ರಕರಣಗಳಾಗುತ್ತೆ? ಅಥವಾ ಅದು ಇಂಥವರು ಡೆಲಿವರಿ ಆಗಿದ್ದಾರೆ, ಇಲ್ಲಿಂದ ಹೋಗಿದ್ದಾರೆ, ಇಂಟಿಮೇಷನ್ ಏನಾದರೂ ಇರುವುದಿಲ್ವಾ? ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಲಿಕ್ಕೆ ಆಗುದಿಲ್ವಾ? ತಮಗೆ ಗೊತ್ತಿರಬಹುದು ಈ ಕೆಲವೊಂದು ಅಕ್ರಮವಾಗಿ ಗರ್ಭಧಾರಣೆ ಮಾಡಿದಂತಹ ವ್ಯಕ್ತಿಗಳು ಸಮಾಜದ ಮುಂದೆ ತನ್ನ ಮಗು ಅಂತ ಹೇಳ್ಕೊಳ್ಳಿಕ್ಕೆ ಧೈರ್ಯ ಇರೋದಿಲ್ಲ, ಹೇಳೋದಿಲ್ಲ ಅವರು, ಸಾಧ್ಯತೆ ಇಲ್ಲ. ಎಲ್ಲೋ ಒಂದು ಗರ್ಭಧಾರಣೆ ಮಾಡಿರ್ತಾರೆ, ಬೇರೆ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ಮಗುವಿಗೆ ಜನ್ಮವನ್ನು ಕೊಟ್ಟು ಸಮಾಜದಿಂದ ಒಂದು ಬರುವಂತಹ ಒಂದು ಕೆಟ್ಟ ಹೆಸರಿಂದ ವಿಮುಕ್ತರಾಗಲಿಕ್ಕೆ ಈ ರೀತಿಯ ಕೃತ್ಯವನ್ನು ಮಾಡ್ತಾರೆ. ಇದು ದೊಡ್ಡ ಕಾನೂನು ಬಾಹಿರವಾದಂಥ ಕೃತ್ಯ ಇದು. ಇದು ಕೂಡ ಆಗ್ತಾ ಇದೆ. ಅದರ ಬಗ್ಗೆ ಕೂಲಂಕುಷವಾಗಿ ತನಿಖಾ ನಡೆಸುವಂಥ ಅಧಿಕಾರಿಗಳು ಸರಿಯಾಗಿ ತನಿಖೆ ನಡೆಸಿ ಯಾರ ಮಗು ಅನ್ನೋದನ್ನು, ಆ ರೆಸ್ಪಾನ್ಸಿಬಿಲಿಟಿಯನ್ನು ಫಿಕ್ಸ್ ಮಾಡುವಂಥದ್ದು ತನಿಖಾಧಿಕಾರಿಗಳಿಗೆ. ಒಂದು ಮಗು ಸಿಕ್ಕಿದೆ, ಒಂದು ಸ್ಟೇಷನ್ ಲಿಮಿಟ್ಸಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಅದನ್ನು ಫಸ್ಟ್ ಮಾಡುವಂಥ ಕರ್ತವ್ಯ ಏನು, ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥದ್ದು, ಶಿಫ್ಟ್ ಮಾಡಿ ಆ ಮಗುವಿನ ಆರೋಗ್ಯದ ಬಗ್ಗೆ ಫಸ್ಟ್ ಕಳಕಳಿಯುವಂಥ ಮತ್ತು ಅದರ ತಂದೆ ತಾಯಿ ಯಾರು ಅನ್ನೋದನ್ನ ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕು. ಆ ಕ್ಷೇತ್ರದಲ್ಲಿ ರೀತಿಯನ್ನು ಗಮನಿಸಿದ್ರೆ ಆದ ಕೂಡಲೇ ಅಥವಾ ಹುಟ್ಟಿದ ಕೂಡಲೇ ಅಲ್ಲಿ ಅಲ್ಲಿಂದ ಇಂಟಿಮೇಷನ್ ಹೋಗುತ್ತೆ ನಗರ ಸಭೆಗೆ ಅಥವಾ ಅಲ್ಲಿಯ ಪಂಚಾಯತ್. ಮಗು ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಡೆಫಿನೆಟ್ಲಿ ಇಂಟಿಮೇಷನ್ ಹೋಗ್ತದೆ, ಯಾರೇ ತಂದೆ ತಾಯಿ ಆದರೂ ಗೊತ್ತಾಗ್ತದೆ. ಆಸ್ಪತ್ರೆಯಲ್ಲಿ ಹುಟ್ಟದೆ ಬೇರೆ ಕಡೆ ಹುಟ್ಟಿದ್ರೆ ಅಥವಾ ಆಸ್ಪತ್ರೆಯಲ್ಲಿ ಅಕ್ರಮ ಗರ್ಭಧಾರಣೆಯಿಂದ ಬಂದಂತಹ ಮಗು ಜನಿಸಿದ್ರೆ ಆದರೆ ಡಾಕ್ಟರ್ ಕೂಡ ಅದಕ್ಕೆ ಭಾಗಿಯಾಗಿ ಅದನ್ನು ಇದು ಮಾಡಿದ್ರೆ ಅದು ಕಾನೂನು ರೀತಿಯ ಅಪರಾಧ ಆಗ್ತದೆ. ಅಪರಾಧ ಇಂಥ ಕನ್ಸೀಲ್ ಮಾಡುವಂಥದ್ದು ಕೆಲವೊಂದು ಪ್ರಯತ್ನಗಳು ಆಗಾಗ ನಡೀತವೆ. ಇತ್ತೀಚೆಗೆ ಕೆಲವೊಂದು 10-15 ವರ್ಷಗಳ ಹಿಂದೆ ನಾನು ಕೂಡ ಪತ್ರಿಕೆಯಲ್ಲಿ ಓದಿರ್ಬೋದು, ಹಿಂದೆ ದ ಫೀಟಸ್ ಆಫ್ ಚೈಲ್ಡ್, ಮಗುವಿನ ಇದು ಎಂಥದ್ದು ಏನಂತ ಗರ್ಭಕೋಶದಿಂದ ತೆಗೆದಂಥ ಫೀಟಸ್, ಅದು ರಾಶಿ ಒಂದು ಕಡೆ ಬಿದ್ದಿತ್ತು ಒಂದು ಡಸ್ಟ್ಬಿನ್ನಲ್ಲಿ ಅಂತ, ಮಂಗಳೂರಿನಲ್ಲಿ ಇತ್ತು ಅಂತ ಪ್ರಕರಣ. ಅಂದರೆ ಈ ಅಕ್ರಮವಾಗಿ ಗರ್ಭಧಾರಣೆ ಮಾಡಿದಂತಹ ವ್ಯಕ್ತಿಗಳು ಈ ರೀತಿ, ಅದಕ್ಕೆ ಡಾಕ್ಟರ್ ಕೂಡ ಕನ್ನಿವೆನ್ಸ್ ಇರ್ತದೆ, ಅವರು ಕೂಡ ಅದರಲ್ಲಿ ಪಾಲುದಾರರಾಗಿ ಅದನ್ನು ಏನಾದರೂ ಮುಚ್ಚು ಮಾಡುವಂಥ ಒಂದು ಫೀಟಸನ್ನು ಇದು ಮಾಡುವಂಥದ್ದು ಇದೆ, ಈ ಸಾಧ್ಯತೆ ಕೂಡಿದೆ, ಅದು ಕಾನೂನು ರೀತಿ ಅಪರಾಧ ಆಗ್ತದೆ. ಎಸ್, ಈಗಾಗಲೇ ನೀವು ಹೇಳಿದಂತೆ ಅಕ್ರಮ ಗರ್ಭಧಾರಣೆ ಆಗಿರ್ಬೋದು ಅಥವಾ ಇನ್ಯಾವುದೋ ಚಟುವಟಿಕೆಯಲ್ಲಿ ತೊಡಗಿ ಆ ಮಗು ಅನಾಥರಾಗುತ್ತಾರೆ, ಅಂತ ಮಗು ಬೆಳೀತಾ ಹೋಗ್ತದೆ, ತದನಂತರ ಅವರಿಗೆ ಜನನ ಪತ್ರದ ಅಥವಾ ಒಂದು ಒಂದು ಕಡೆಯಲ್ಲಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅಗತ್ಯತೆ ಇರುತ್ತೆ. ಇಲ್ಲ, ಅದು ಆವಾಗ ತಂದೆ ತಾಯಿ ಯಾರು ಅಂತ ಗೊತ್ತಿರೋದಿಲ್ಲ, ಹಾಸ್ಪಿಟಲ್ ಯಾವುದು ಅಂತ ಗೊತ್ತಿರೋದಿಲ್ಲ, ಅನಾಥಾಶ್ರಮದಲ್ಲಿ ಬೆಳೀತಾ ಇರುತ್ತೆ. ಆವಾಗ ಆ ವ್ಯಕ್ತಿ ಆಗಿರ್ಬೋದು ಅಥವಾ ಅವನ ವಯಸ್ಸಿಗೆ ಬಂದಾಗ ಅವನು ಹೇಗೆ ಅದರ ಬಗ್ಗೆ ಅನಾಥಾಶ್ರಮದಲ್ಲಿರುವಂತಹ ಮಕ್ಕಳು ಅನಾಥರಾಗಿ ಕೇವಲ ಅದೇನು ಎಂಟ್ರಿ ಮಾಡದೇ ಇರೋದಿಲ್ಲ, ಅದಕ್ಕೇನಾದ್ರೂ ಒಂದು ಬರ್ತ್ ಡೇಟ್ ಅನ್ನು ಕೊಟ್ಟು ಸರ್ಟಿಫಿಕೇಟ್ ಮಾಡಿ ಅವರ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿರ್ತಾರೆ. ಸೊ ಅದರಿಂದ ಅಂತಹ ಸಮಸ್ಯೆಗಳು ಬರೋದಿಲ್ಲ, ಬಹಳ ಕಡಿಮೆ ಬರೋದಿಲ್ಲ ಅಂತ ಸಮಸ್ಯೆಗಳು, ಬಹಳ ಕಷ್ಟ ಬರೋದಿಲ್ಲ, ಬಹಳ ವೆರಿ ರೇರ್ ವಿಷಯವಾಗಿ ಬಂದದ್ದು ನಾನು ಕೇಳಲಿಲ್ಲ ಅಂತದ್ದು. ಅಲ್ಲ, ಈಗಾಗಲೇ ನಾವು ನೋಡ್ತಾ ಇರ್ಬೋದು ಅಥವಾ ಆ ಮಕ್ಕಳನ್ನು ದತ್ತು ಪಡ್ಕೊಳ್ತಾರೆ, ದತ್ತು ಪಡ್ಕೊಂಡಾಗ ಆ ಬರ್ತ್ ಸರ್ಟಿಫಿಕೇಟ್ ಅದು ಯಾರು ಹುಟ್ಟಿದೆ, ಯಾರಿಗೆ ಹುಟ್ಟಿದೆ ಆ ಮಗು, ಅವರು ದಾನ ರೂಪದಲ್ಲಿ ಅಥವಾ ಇನ್ಯಾವುದೋ ರೂಪದಲ್ಲಿ ಅದರಲ್ಲಿ ಅವರು ಡಿಸ್ಕ್ಲೋಸ್ ಮಾಡ್ತಾರೆ. ಜನನ ಸರ್ಟಿಫಿಕೇಟ್ ಅಥವಾ ಯಾರಿಗೆ ಅಂತ ಒಪ್ಪಲಾಗ್ತದೆ ಅಥವಾ ಏನು ಲೀಗಲ್ ಪ್ರೊಸೆಸ್? ಈಗ ಒಂದು ತಂದೆ ತಾಯಿಗೆ ಹುಟ್ಟಿದಂತ ಮಗುವನ್ನ ದಾನ ಇದು ಕೊಡುವಾಗ, ದತ್ತು ಇನ್ನೊಬ್ಬ ತೆಗೆದುಕೊಳ್ಳುವಾಗ ಅವರು ಅವರೇ ಹೇಳಿ ನನ್ನ ಹೆಸರು, ನನ್ನ ತಂದೆ ತಾಯಿ, ನನ್ನ ಮಗು ಅಂತ ಅವರು ಒಪ್ಪಿಕೊಂಡು ತಗೊಳ್ತಾರೆ, ಹಾಗೆ ಬದಲಾವಣೆ ಮಾಡ್ಕೊಳ್ತಾರೆ. ಅದರಲ್ಲಿ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ, ಸಾಧ್ಯತೆ ಇದೆ ಅಲ್ವಂತದ್ದು. ಮತ್ತೆ ಒಂದು ಕಡೆಯಲ್ಲಿ ಈಗ ಬರ್ತ್ ಸರ್ಟಿಫಿಕೇಟ್ ಎಷ್ಟು ಸಮಯ ಬೇಕು? ಒಂದು ಕಡೆಯಲ್ಲಿ ಈಗ ಹುಟ್ಟಿತು ಮಗಳು ಮಗು ಅನ್ನುವಂಥದ್ದು ನಾನು ನೋಡಿದ್ದೇನೆ, ಕೆಲವರು ಕೇಳಿದ್ದಾರೆ, ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಹುಟ್ಟಿದ ಒಂದು ಜನನ ಪತ್ರದ ಬಗ್ಗೆ ಆಗಿರ್ಬೋದು ಬಹಳಷ್ಟು 6-7 ತಿಂಗಳು ಹೋದದ್ದು ಇದೆ. ಅಂತ ಸನ್ನಿವೇಶಗಳು ಬಂದಾಗ ಹೇಗೆ ಹೋರಾಟ ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ಒಂದು ಅದನ್ನು ಬೇಗ ಸಿಗುವಾಗೆ ಹೇಗನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ವ್ಯವಹಾರ ಮಾಡಿ ಕೂಡಲೇ ಅರ್ಜಿಯನ್ನು ಕೊಡಬೇಕು. ಈಗ ಅಲ್ಲಿ ಇಮಿಡಿಯೇಟ್ಲಿ ಈಗ ವೆನ್ಲಾಕ್ ಆಸ್ಪತ್ರೆ ಒಂದು ಮಗುವಿನ ಜನನ ಆಯಿತು, ಅಲ್ಲಿ ರೆಕಾರ್ಡ್ ಆಗ್ತದೆ, ಇಮಿಡಿಯೇಟ್ಲಿ ಕಾರ್ಪೊರೇಷನ್ಗೆ ಬರ್ತದೆ, ಕಾರ್ಪೊರೇಷನ್ಗೆ ಬಂದು ನಾವು ಫಾಲೋಅಪ್ ಮಾಡಬೇಕು, ಯಾಕೆ ಬರಲಿಲ್ಲ ಅದರ ಬಗ್ಗೆ ವಿಚಾರಣೆ ಮಾಡಿ ಏನು ನ್ಯೂನತೆ ಆಗಿದೆ, ಏನು ಗೊಂದಲ ಆಗಿದೆ ಅದನ್ನು ನಿವಾರಣೆ ಮಾಡುವಂಥ ಪ್ರಯತ್ನವನ್ನು ಸಂಬಂಧಪಟ್ಟ ಅಧಿಕಾರಿಗಳ ಒಟ್ಟಿಗೆ ವ್ಯವಹರಿಸಿ ಇದು ಮಾಡಬೇಕಾಗ್ತದೆ. ಇದು ಗೊಂದಲಗಳು ಭಾಳ ಸರ್ವಸಾಮಾನ್ಯ, ಅದು ಬಂದನ ಯಾವ ರೀತಿ ನಿವಾರಿಸುವಂಥದ್ದು ಅಷ್ಟೇ ಸುಲಲಿತವಾಗಿ ಅಧಿಕಾರಿಗಳು ಮಾಡ್ತಾರೆ, ಅದನ್ನ ಏನು ತೊಂದರೆ ಆಗ್ಲಿಕ್ಕಿಲ್ಲ, ತೊಂದರೆ ಆಗೋದಿಲ್ಲ. ಸ್ವಲ್ಪ ಲೇಟ್ ಆದ್ರೂ ಕೂಡ ಆಗ್ಬೋದು. ಈಗಾಗ್ಲೇ ಕಳ್ದೋಗಿದೆ,
ಜನನಪತ್ರ ಅಥವಾ ಕೊಟ್ಟಿದ್ದಾರೆ ಕಳೆದು ಹೋಗಿದೆ ಡೂಪ್ಲಿಕೇಟ್ ತಗೊಳ್ಬಹುದು. ಅದಕ್ಕೆ ಏನಾದ್ರು ಅರ್ಜಿ ಹಾಕುವಂತ ಅರ್ಜಿ ಹಾಕ್ಬೇಕು ಗ್ರಾಮ ಪಂಚಾಯತಿಗಳಲ್ಲಿ ಹಾಕ್ಲಿಕ್ಕೆ ಆಗತ್ತಾ? ಡೆಫಿನೆಟ್ಲಿ ಆಗ್ತದೆ. ಹೇಗೆ ಅನ್ನುವಂಥದ್ದು ಈಗ ವೈಯಕ್ತಿಕವಾಗಿ ನಾನೇ ಹೇಳಬೇಕಂದ್ರೆ, ನಾನು ಬರ್ತ್ ಸರ್ಟಿಫಿಕೇಟ್ ನಾನು ಹುಟ್ಟಿದಂಥ ಸ್ಥಳದಿಂದ ಹೋಗಿ ಕೆಲವೊಂದು ಸಂದರ್ಭಗಳಲ್ಲಿ ಬೇಕಾದಂಥ ಸಂದರ್ಭಗಳಲ್ಲಿ ಅಲ್ಲಿ ಅರ್ಜಿಯನ್ನು ಕೊಟ್ಟು ಅವರು ಡೈರಿ ಮೇಂಟೈನ್ ಮಾಡ್ತಾರೆ. ಬರ್ತ್ ರಿಜಿಸ್ಟರ್, ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟರ್ ಎರಡೂ ಮೇಂಟೈನ್ ಮಾಡ್ತಾರೆ ಅವರು. ಆ ರಿಜಿಸ್ಟರ್ ನೋಡಿ ಇಂಥ ತಾರೀಕಿನಲ್ಲಿ ಹುಟ್ಟಿದ್ದೇನೆ, 1967 ಇಂಥ ತಾರೀಕಿನಲ್ಲಿ ಹುಟ್ಟಿದ್ದೇನೆ, ನನ್ನ ತಂದೆ ಹೆಸರು ಇಂಥದ್ದು, ತಾಯಿ ಹೆಸರು ಇಂಥದ್ದು, ನನ್ನ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿದರೆ ಮೇಲ್ ಚೈಲ್ಡ್ ಕೊಡ್ತಾರೆ. ನಾವು ಅದಕ್ಕೆ ಮೊದಲು ನಮ್ಮ ತಂದೆ ತಾಯಿಗಳು ಹೆಸರು ನೋಂದಣಿ ಮಾಡಿದ್ರೆ ನಮ್ಮ ಹೆಸರು ಕೂಡ ಅದರಲ್ಲಿ ಇರ್ತದೆ. ಅದು ಕಳೆದ್ರು ಕೂಡ ಡೂಪ್ಲಿಕೇಟ್ ಅನ್ನು ಪಡ್ಕೊಳ್ಳಿಕ್ಕೆ ಏನು ತೊಂದರೆ ಆಗುದಿಲ್ಲ, ಸಿಗುತ್ತೆ ರೆಕಾರ್ಡ್. ಬಟ್ ರೆಕಾರ್ಡ್ ಶುಡ್ ಬಿ ಮೇಂಟೈನ್ಡ್ ಇನ್ ಆಫೀಸ್. ಅದು ಮೇಂಟೈನ್ ಮಾಡೋದನ್ನ ನಾವು ಎನ್ಶೋರ್ ಮಾಡಬೇಕು. ಇದರ ಬಗ್ಗೆ ನಾವು ಆದಷ್ಟು ಜಾಗೃತಿ ಮಾಡುವಂಥದ್ದು. ಅನ್ಎಜುಕೇಟೆಡ್ ಪೀಪಲ್ಸ್ ಇದ್ದಾರೆ, ಪಾಪ ನೊಮ್ಯಾಡಿಕ್ ಪೀಪಲ್, ಅಲ್ಲೇ ಹೋಗ್ತಾರೆ, ಕಟ್ಟಡ ಕಾರ್ಮಿಕರು ಇರ್ತಾರೆ, ಅಲ್ಲೇ ಜನನ ಆಗ್ತದೆ. ಅದನ್ನು ತಿಳಿಸುವಂತ ಪ್ರಯತ್ನ ನಾವು ವಿದ್ಯಾವಂತರು ಮಾಡಬೇಕು, ನೆರೆಕೆರೆಯವರು ಮಾಡಬೇಕಾಗ್ತದೆ. ನಾನು ಅದಕ್ಕೆ ಮೊದಲೇ ಹೇಳಿದೆ, ಮಗುವಿಗೆ ಹೋಗಿ ಏನಾದರೂ ಗಿಫ್ಟ್ ಕೊಡಲಿಕ್ಕೆ ಮೊದಲು ಈ ಗಿಫ್ಟ್ ಅನ್ನು ಕೊಡಿ, ಜನನ ಪ್ರಮಾಣ ಪತ್ರ ಮಾಡಿದ್ದೀರಾ? ನನಗೆಲ್ಲ ಕಡೆ ಕಾನೂನು ಶಿಬಿರಗಳಲ್ಲಿ ಹೋದರೆ ಇದನ್ನ ಇನ್ಸಿಸ್ಟ್ ಮಾಡ್ತೇನೆ, ಮೂರು ಪ್ರಮಾಣ ಪತ್ರಗಳನ್ನು, ಒಂದು ಜನನ ಪ್ರಮಾಣ ಪತ್ರ, ಇನ್ನೊಂದು ಮ್ಯಾರೇಜ್ ರಿಜಿಸ್ಟರ್ ಮದುವೆ ಆಗುವವರು, ಹಾಗೆ ಮರಣ ಪ್ರಮಾಣ ಪತ್ರ. ಮರಣ ಪ್ರಮಾಣ ಪತ್ರ ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಈ ಜನನ ಪ್ರಮಾಣ ಪತ್ರ ಇದರ ಉಪಯೋಗ ಬೇರೆ ಬೇರೆ ಪ್ರಕರಣ. ನಾನು ಈಗಾಗಲೇ ರೇಷನ್ ಕಾರ್ಡ್ ಹೇಳಿದೆ, ವಿದ್ಯಾಭ್ಯಾಸದ ಬಗ್ಗೆ ಹೇಳಿದೆ, ಲೈಫ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದೆ, ಮತ್ತೆ ಪಾಸ್ಪೋರ್ಟ್ನ ಬಗ್ಗೆ ಹೇಳಿದೆ. ಕೆಲಸಕ್ಕೆ ಸೇರಬೇಕು. ಕೆಲಸಕ್ಕೆ ಸೇರಬೇಕಾದ್ರೂ ನಿಮ್ಮ ಏಜ್ ಭಾಳ ಇಂಪಾರ್ಟೆಂಟ್ ಅಲ್ಲಿ. ಈಗ ವಯೋಮಿತಿಯನ್ನು ಇಟ್ಟಿರ್ತಾರೆ. ಈಗ ಮಿಲಿಟರಿಗೆ ಸೇರಬೇಕು 18 ಇಯರ್ಸ್ ಒಳಗೆ, ಇಷ್ಟು 18 ವರ್ಷದಿಂದ 26 ವರ್ಷದ ಹೊರಗಿನ ಅದಕ್ಕೆ ಮೇಲ್ಪಟ್ಟವರು ಇದಕ್ಕೆ ಅರ್ಹರಲ್ಲ ಅಂತ ಹೇಳಿದ್ರೆ ನಮ್ಮ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ತೋರಿಸಲೇಬೇಕು ಅಂತ ಆಯ್ತಲ್ಲ, ತೋರಿಸಲೇಬೇಕಾಗ್ತದೆ. ನಾವು ಡೆತ್ ಪ್ರೂಫ್, ಇದು ಬರ್ತ್ ಪ್ರೂಫನ್ನು ನಾವು ಅವರಿಗೆ ಕೊಡಬೇಕಾಗ್ತದೆ. ಅದಕ್ಕೆ ಯಾವುದೇ ಕೆಲಸಕ್ಕೆ ಸೇರುವಾಗ ಅಲ್ಲಿ ವಯೋಮಿತಿ ಇರ್ತದೆ, ಅದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಬರ್ತ್ ಸರ್ಟಿಫಿಕೇಟನ್ನು ಕೊಡಬೇಕಾಗ್ತದೆ. ಮತ್ತು ಬೇರೆ ಬೇರೆ ಈಗ ಕ್ರಿಮಿನಲ್ ಪ್ರಕರಣಗಳಲ್ಲಿ, ಈಗ ಕೆಲವೊಂದು ಬಾಲ್ಯದಲ್ಲಿ ಎಂಥದ್ದು ಜುವಿನಲ್ ಜಸ್ಟಿಸ್ ಆ್ಯಕ್ಟ್, ಬಾಲಾಪರಾಧಿಗಳು, ಅದು ಬಾಲಾಪರಾಧಿಗಳು ಯಾರು ಅಂತ ನಿರ್ಧಾರ ಮಾಡಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ಆಧಾರದಲ್ಲೇ ಮಾಡಬೇಕಾಗ್ತದೆ, ಬೇರೆ ಇದರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎಸ್, ನೀವು ಹೇಳಿದ ಹಾಗೇನೆ ಅದನ್ನು ಡೂಪ್ಲಿಕೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಥವಾ ತಿರುಚಬಹುದಾ ಅನ್ನುವಂಥದ್ದು? ದೇಶಿ ನಮ್ಮ ದೇಶದಲ್ಲಿ ಈಗ ಎಲ್ಲವೂ ಆಗುದಿಲ್ಲ ಅನ್ನುವಂಥದ್ದು ಯಾವ್ದು ಇಲ್ಲ. ತಂದೆ ತಾಯಿಗಳನ್ನು ಬಿಟ್ಟು ಇನ್ನೆಲ್ಲರೂ ತಿರುಚು ಏನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಈಗ ಕಾನೂನು ಬಹಳ ಬಲಿಷ್ಠವಾಗಿದೆ, ಅಷ್ಟೊಂದು ಸುಲಭದಲ್ಲಿ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ, ಮಾಡ್ಲಿಕ್ಕೆ ಸಾಧ್ಯತೆಗಳು, ವೇಗಗಳು ಇದೆ. ವೇಗಗಳು ಈಗ ನೋಡಿ, ಎಲ್ಲ ಎಷ್ಟು ಕಾನೂನು ಇದೆ, ಅದರಿಂದ ಕಾನೂನಿನ ಲೂಪ್ ಹೋಲ್ಸ್ ಅಂತ ನಾನು ಹೇಳೋದಿಲ್ಲ. ಈ ಜನರು ಅಷ್ಟು ಫಾರ್ವರ್ಡ್ ಆಗಿದ್ದಾರೆ ಅಂದ್ರೆ ಚೀಟ್ ಮಾಡ್ಲಿಕ್ಕೆ ಏನೆಲ್ಲ ಬೇರೆ ದಾರಿಯನ್ನು ಕಂಡುಹಿಡ್ಕೊಳ್ತಾರೆ. ಈಗ ನೋಟು ನಾವೀಗ ಡಿಮಾನಿಟೈಸೇಷನ್ ಮಾಡಿದ್ರು ನಮ್ಮ ಪ್ರಧಾನಮಂತ್ರಿಗಳು, ಈಗ ಅದೇ ಅದು ಡೂಪ್ಲಿಕೇಟ್ ನೋಟಿಗೆ ಬರ್ತಾ ಇದೆ ಸುಮಾರು ಕಡೆ. 2,000 ರೂಪಾಯಿ ನೋಟ್ ಎಲ್ಲರೂ ಸಿಗುತ್ತೆ. ನಾವು ಎಷ್ಟು ಇದು ಕಾನೂನು ಕಡ್ಡಾಯ ಮಾಡಿದ್ರು ಕೂಡ ಅಷ್ಟೇ ಕಾನೂನು ಒಳಗೆ ಹೊರಗೆ ನುಸುಳುವಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಸೊ ಅದನ್ನು ಕಂಟೈನ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ನಮ್ಮ ಜವಾಬ್ದಾರಿ ಏನು, ನಾವು ಜನನವನ್ನು ಅದನ್ನು ಹೋಗಿ ಪ್ರಮಾಣ ಪತ್ರ ಇಮಿಡಿಯೇಟ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು, ಜನನ ನೋಂದಾವಣೆ ಆಗಿದೆಯಾ ನೋಡುವಂಥದ್ದು, ಮರಣ ನೋಂದಾವಣೆ ಆಗಿದೆಯಾ ಅಂತ ನೋಡುವಂಥದ್ದು. ಮರಣದಲ್ಲಿ ಅಷ್ಟು ಸಮಸ್ಯೆ ಬರುವುದಿಲ್ಲ, ಯಾಕೆಂತ ಹೇಳಿದ್ರೆ ಮರಣ ಪ್ರಮಾಣ ಪತ್ರಕ್ಕೆ ಮಕ್ಕಳು ಕಾಯ್ತಾ ಇರ್ತಾರೆ. ನಾನು ಮೊದಲು ಕೆಲವು ಕಡೆ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಉದಾಹರಣೆಗೆ ಮಂಗಳೂರಿನಲ್ಲಿ ತಗೊಳ್ಳಿ, ಯಾರೊಬ್ಬ ತುಂಬಾ ದೊಡ್ಡ ಒಂದು ಆಸ್ತಿವಂತ ಜಪ್ಪುನಲ್ಲಿದ್ದಾನೆ, ಅವನಿಗೆ ತುಂಬಾ ಆಸ್ತಿ ಇದೆ, ಮಂಗಳದೇವಿಯಲ್ಲಿದೆ, ಬೇರೆ ಬೇರೆ ಕಡೆಯಲ್ಲಿ ಪಾಂಡೇಶ್ವರದಲ್ಲಿದೆ, ಬೇರೆ ಬೇರೆ ಆಸ್ತಿ ಇದೆ, ಮಕ್ಕಳೆಲ್ಲ ಹೊರಗೆ ಹೋಗಿರ್ತಾರೆ, ಒಬ್ಬ ದುಬೈಯಲ್ಲಿದ್ದಾನೆ, ಒಬ್ಬ ಬೊಂಬೈಯಲ್ಲಿದ್ದಾನೆ, ಒಬ್ಬ ಡೆಲ್ಲಿಯಲ್ಲಿದ್ದಾನೆ, ತಂದೆ ಪಾಪ ತಂದೆ ತಾಯಿ ತಂದೆ ಬಹಳ ಸೀರಿಯಸ್ ಇದ್ದಾನೆ ಬಾಪ ಅಂತ ಹೇಳಿದ್ರೆ ಹಿಂಗೆ ಬರ್ರ ಪುಜ್ಜಿ ಬಹಳ ಬಿಜಿ ಉಳ್ಳೆ ತೂಕ ದಾಳ ಆಯ್ಬುಕ ಬರ್ಪೆ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಇದೆ. ಇಲ್ಲ ನಡೆದಂತ ಘಟನೆಗಳನ್ನ ನಾನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾನೆ, ದಾಲ ಆಯ್ಬುಕ ತಿರುಪಾಲೆ ಬುಕ್ಕ ಬರಪ್ಪ ಅಂತ ಹೇಳ್ತಾರೆ. ಬರ್ತಾರೆ, ಬಂದ ನಂತರ ಸೀದಾ ಮನೆಗೆ ಹೋಗೋದಿಲ್ಲ ಅವ್ರ ತಾಯಿಯಾಗಿದ್ದಾರೆ, ಪಾಪ ತಂದೆಯ ಅಗಲಿಕ್ಕೆ ದುಃಖದಲ್ಲಿ ತಾಯಿಯಾಗಿದ್ದಾರೆ ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ, ಸೀದಾ ಸಿಟಿ ಕಾರ್ಪೊರೇಷನ್ಗೆ ಬರ್ತಾನೆ ಡೆತ್ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ. ಇಲ್ಲಿ ಆಸ್ತಿ ಇದು ಮಾಡ್ಬೇಕಲ್ಲ, ಕೇಸ್ ಹಾಕ್ಬೇಕಲ್ಲ, ಅದಕ್ಕೆ ಬೇಕು ಅಂತೇಳಿ. ಸೊ ಅದೇಳಿದ್ದು ಮರಣ ಪ್ರಮಾಣ ಪತ್ರವನ್ನು ಬಹಳ ಕಡ್ಡಾಯವಾಗಿ ಅವರು ಸತ್ತವರು ಇಲ್ಲದಿದ್ರು ಕೂಡ ಬೇರೆಯವರು ಅದನ್ನು ಬೇಗ ಪಡೆದುಕೊಳ್ತಾರೆ. ಈ ಅಷ್ಟೇ ಬಹಳ ಇಂಪಾರ್ಟೆನ್ಸ್ ಇರುವಂತದ್ದು ಜನನ ಪ್ರಮಾಣ ಪತ್ರ. ಇದ್ರ ಬೇರೆ ಬೇರೆ ಮತ್ತೀಗ ಎಂಪ್ಲಾಯ್ಮೆಂಟ್ ಬಗ್ಗೆ ನಾನು ಹೇಳಿದೆ. ಹಾಗೆ ಒಂದು ಅಗ್ರಿಮೆಂಟ್ ಮಾಡಬೇಕಾದ್ರೆ, ಅಗ್ರಿಮೆಂಟ್ ಮಾಡಬೇಕಾದ್ರೂ ಕೂಡ ಅದು ಬಹಳ ಏಜ್ ಬರಿಬೇಕು. ಈಗ ಮಿಸ್ಟರ್ ಹರೀಶ್ ಸನ್ ಆಫ್ ಸೋ ಅಂಡ್ ಸೋ ಏಜ್ ರೆಬೋಟ್ ಬರಿಲೇಬೇಕಾಗ್ತದೆ. ಅಫಿಡವಿತ್ ಮಾಡಬೇಕಾದ್ರೆ ಅದು ಬೇಕಾಗ್ತದೆ. ಹಾಗೆ ಈ ಬೇರೆ ಇದನ್ನು ನಿರ್ಣಯಿಸುವಾಗ ನಾವು ಏಜನ್ನು, ಈಗ ಒಂದೊಂದು ಸರ್ಕಾರದ ಸವಲತ್ತು ಇರ್ತದೆ,
ಅದು ಜನರಿಗೆ ಇಂಥ ಏಜ್ನವರಿಗೆ ಇಂಥ ಸವಲತ್ತು ಇದೆ. ಫಾರ್ ಎಕ್ಸಾಂಪಲ್ ಸೀನಿಯರ್ ಸಿಟಿಸನ್ಸ್ ಅವರಿಗೆ 60 ಇಯರ್ಸ್ ಎಬೋ ಇಂಥ ಸವಲತ್ತುಗಳಿದೆ. ಆ ಸವಲತ್ತನ್ನು ನಿರ್ಧಾರ ಮಾಡಬೇಕಾದ್ರೆ ಈ ಏಜ್ ಸರ್ಟಿಫಿಕೇಟ್ ಬಹಳ ಮುಖ್ಯ. ಅದು ಮುಖ್ಯ. ಮತ್ತೆ ಈಗಾಗಲೇ ನೀವು ಹೇಳಿದ ಹಾಗೇನೆ ಈಗಿನ ದಿನಗಳಲ್ಲಿ ಬಾಲಾಪರಾಧಿಗಳು ಒಂದು ಕಡೆಯಲ್ಲಿ ಇರುವಂತದ್ದು, ಹಾಗೇನೆ ಬಾಲ ಕಾರ್ಮಿಕರು ಕೂಡ ಒಂದು ಕಡೆಯಲ್ಲಿ ದುಡಿಸಿಕೊಳ್ತಾ ಇದ್ದಾರೆ, ಅಥವಾ ಬಾಲ ಕಾರ್ಮಿಕರನ್ನು ಎಲ್ಲ ಕಡೆ ಯಾವುದೇ ಒಂದು ಹೋಟೆಲ್ಗಳಲ್ಲಾಗಿ ದುಡಿಸುವ ಈಗ ಕಡಿಮೆ ಆಗಿದೆ, ಆದರೂ ಕೆಲವರು ಸ್ವ ಇಚ್ಛೆಯಿಂದ ದುಡಿತಾ ಇದ್ದಾರೆ ಕೆಲವರು. ಅಂತ ಸನ್ನಿವೇಶಗಳಲ್ಲಿ ಅವರು ಬರ್ತ್ ಸರ್ಟಿಫಿಕೇಟ್ ಇಟ್ಕೊಂಡು ತಿರುಗಬೇಕಾ ಒಂದು ಕಡೆಯಲ್ಲಿ ವೆರಿಫೈ ಮಾಡ್ತಾರೆ? ಈಗ ಏನ್ ಮಾಡ್ತಾರೆ, ಈ ಚೈಲ್ಡ್ ಲೇಬರ್ ಆಫೀಸರ್ಸ್ ಅಂತೆಲ್ಲ ಇದ್ದಾರೆ, ಜೂನಿಯರ್ ಜಸ್ಟಿಸ್ ಬೋರ್ಡ್ ಇದೆ. ಸೊ ಈಗೆಲ್ಲ ಇರುವಾಗ ಬಹಳ ಜಾಗ್ರತೆ ಇರ್ಬೇಕು. ಏನಾದ್ರೂ 14 ವರ್ಷಕ್ಕಿಂತ ಕೆಳಗೆ ಇರುವಂತಹ ಮಕ್ಕಳನ್ನ ದುಡಿಸಿಕೊಳ್ತಾ ಇದ್ರೆ, ನಾನೀಗ ಪ್ರತಿ ಹೋಟೆಲ್ಗೆ ಹೋದ್ರು ಕೂಡ ಅಲ್ಲಿ ಸಪ್ಲೈ ಮಾಡೋರು ನೋಡ್ತೇನೆ ನಾನು, ಬಾಲಾಪರಾಧಿ ಇರ್ಲಿದ್ದಾರೆ ಅಂತ. ಎಂತ ಪ್ರಾಯ ಆತರ ಅಂತ ಕೇಳ್ತೇನೆ ನಿಮ್ಗೆ. 14 ವರ್ಷದ ಕಡಿಮೆ ಅಂತ ಹೇಳಿದ್ರೆ ನಾನು ಇಮಿಡಿಯೇಟ್ಲಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇದು ಬಾಲ ಕಾರ್ಮಿಕರನ್ನ ದುಡಿಸಿಕೊಳ್ಳೋದು ಕೂಡ, ಅದರ ನಿರ್ಧಾರ ಮಾಡ್ಲಿಕ್ಕೂ ಕೂಡ ಇದು ಬಹಳ ಮುಖ್ಯವಾದಂಥದ್ದು. ಹಾಗೆ ಬೇರೆ ಬೇರೆ ವಿಚಾರಗಳಲ್ಲಿ ಸೇವಾ ನಿವೃತ್ತಿ ನಿವೃತ್ತಿಯನ್ನು ನಿರ್ಧಾರ ಮಾಡೋದು, ರಿಟೈರ್ಮೆಂಟ್ ಏಜ್ ಅಷ್ಟು ಅಂತ 58 ಇಯರ್ಸ್ ಆಗಿದೆ, ನಿರ್ಧಾರ ಮಾಡೋದು ಯಾವುದು? ಬರ್ತ್ ಸರ್ಟಿಫಿಕೇಟ್ನ ಆಧಾರದಲ್ಲಿ. ಇದರಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಯಿತು ನಮ್ಮ ದೇಶದಲ್ಲಿ. ನಮ್ಮ ದೇಶದ ಜನರಲ್ ಆಗಿ ರಿಟೈರ್ಡ್ ಆಗಿದ್ದರೆ ಮಂತ್ರಿಗಳಾಗಿದ್ದಾರೆ. ಸೊ ಅವ್ರನ್ನ ಸ್ವಲ್ಪ ಪ್ರೀಮೆಚೂರ್ ಆಗಿ ಅವರು ತಿಳ್ಕೊಂಡಂತ ದಿನಾಂಕಕ್ಕೆ ಕೊಡಲಿಲ್ಲ, ಅವ್ರಿಗೆ ಮೊದಲೇ ರಿಟೈರ್ಮೆಂಟ್ ಕೊಟ್ಟರು. ಅಂದರೆ ಈ ಏಜ್ನ ಡಿಸ್ಪ್ಯಾರಿಟಿ ಇದ್ದದ್ರಿಂದ ಸೊ ಅಂತ ಸಮಸ್ಯೆಗಳು ಪ್ರತಿಯೊಬ್ಬನ ಜೀವನದಲ್ಲಿ ಕೂಡ ಬರುವಂತ ಸಾಧ್ಯತೆ. ನೀವು ಹೇಳಿದಂತ ಘಟನೆ ನೆನಪಿಗೆ ಬರುತ್ತೆ. ನಮ್ದು ಒಬ್ರು ಫ್ರೆಂಡ್ಸ್ ಈಗಲೇ ಹೇಳ್ತಾ ಇದ್ರು, ದೈಹಿಕವಾಗಿ ಅವರು ಪೊಲೀಸ್ ಆಫೀಸರ್ ಆಗಿ ಗಟ್ಟಿಮುಟ್ಟಾಗಿ ಅವರ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಏನೋ ಸಮಸ್ಯೆ ಆಗಿತ್ತು, ಆದ್ರೆ ಅವರು ಮತ್ತೆ ಸರ್ವಿಸ್ ಮಾಡಬಹುದಿತ್ತು. ಆ ಸಂದರ್ಭಗಳಲ್ಲಿ ಅವರು ಹೇಗೆ ಕಾನೂನನ್ನು ಎದುರಿಸಬಹುದು ಅಥವಾ ಕಷ್ಟ ತೊಡಗಿಸ್ಕೋಬಹುದು? ಅದಕ್ಕೆ ನಾನು ಹೇಳೋದು, ಜನನ ಪ್ರಮಾಣ ಪತ್ರ ಬಹಳ ಕಡ್ಡಾಯವಾದದ್ದು. ಪ್ರೈಮ್ ಸ್ಟೇಜ್ ಅಲ್ಲಿ ಅದನ್ನ ಏನ್ ಮಾಡ್ಕೊಳ್ಬೇಕು, ಏನಾದ್ರೂ ಒಂದು ನ್ಯೂನತೆಗಳಿದ್ರೆ ಸರ್ವಿಸ್ ಎಲ್ಲ ಆದ ನಂತರ ಲಾಸ್ಟ್ ಏನಾದ್ರೆ ಅಡ್ವಾಂಟೇಜ್ ತಗೊಳ್ಲಿಕ್ಕೆ ಆಗುದಿಲ್ಲ, ಹಾಗೆ ಆಗುದಿಲ್ಲ. ಎಲ್ಲ ಸರ್ವಿಸ್ ಅನ್ನ ಎಂಜಾಯ್ ಮಾಡಿ, ಲಾಸ್ಟ್ ಏಜ್ ಅಲ್ಲಿ ನನಗಿಷ್ಟು ಸರ್ವಿಸ್ ಇದೆ, ನನ್ನ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ನನ್ನ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಷ್ಟಿದೆ ಅಂತ ಹೇಳಿದ್ರೆ ಆಗುದಿಲ್ಲ. ಇದನ್ನ ನಾವು ಸರಿಪಡಿಸಿಕೊಳ್ಳುವಂತ ಸರಿದೂಗಿಸುವಂತ ಕೆಲಸ ಮೊದಲೇ ಮಾಡ್ಕೊಳ್ಬೇಕಾಗ್ತದೆ, ಮೊದಲೇ ಮಾಡ್ಕೊಳ್ಬೇಕಾಗಿದೆ ಅನ್ನುವಂಥದ್ದು. ಈಗಾಗಲೇ ನೀವು ಹೇಳಿದಂತ ಎಲ್ಲ ವಿಚಾರವನ್ನು ಗಮನಿಸಿದ್ರೆ ಹಾಗಾದ್ರೆ ಜನನ ಪತ್ರ ಅನ್ನುವಂಥ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಇದೆ ಎಲೆಕ್ಷನ್ಗೆ, ವೋಟರ್ಸ್ ಐಡೆಂಟಿ ಕಾರ್ಡ್ ಅಲ್ಲಿಯೂ ಅಷ್ಟೇ. ಈಗ ಯಾರು ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ ನಮ್ದು 18 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ವೋಟ್ ಇದೆ, ಅವರಿಗೂ ಕೂಡ ಬಹಳ ಕಡ್ಡಾಯ ಇದು. ವೋಟರ್ ಲಿಸ್ಟ್ ಮಾಡುವಾಗ, ವೋಟರ್ಸ್ ಐಡಿ ಕಾರ್ಡ್ ಮಾಡುವಾಗ ಇದು ಬಹಳ ಮುಖ್ಯ. ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡುವಾಗ ಕೂಡ ಬಹಳ ಮುಖ್ಯ. ಪ್ರತಿ ಹಂತದಲ್ಲಿ ಈಗ ಜನನ ಪ್ರಮಾಣ ಪತ್ರ ಬಹಳ ಮುಖ್ಯವಾಗಿದೆ ಅನ್ನುವಂಥ. ಸರ್, ನಿಮ್ ಜೊತೆ ಮಾತು ಮುಂದುವರಿಸುತ್ತೇನೆ. ಎಸ್ ವೀಕ್ಷಕರಿಗೆ ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಕಾನೂನು ಸ್ಪಂದನಕ್ಕೆ ಸ್ವಾಗತ. ಎಸ್, ಈಗಾಗಲೇ ನಾವು ಮಾತಾಡ್ತಿದ್ವಿ ಜನನ ಪತ್ರದ ಬಗ್ಗೆ ಅಥವಾ ಜನನ ಬರ್ತ್ ಸರ್ಟಿಫಿಕೇಟ್ ಏನಿದೆ ಅದರ ಬಗ್ಗೆ ನಾವು ಮಾತಾಡ್ತಿದ್ವಿ, ಯಾವ ರೀತಿಯಲ್ಲಿ ಅದನ್ನು ಪಡ್ಕೋಬೇಕು ಮತ್ತು ಅದರ ಉಪಯೋಗ ಏನು ಅನ್ನುವಂಥದ್ದು ಕೂಡ ಮಾತಾಡ್ತಿದ್ವಿ. ಎಸ್, ನಮ್ಮ ಜೊತೆ ಎಸ್ ಪಿ ಚಂದ್ರಪ್ಪ ಅವರು ಇದ್ದರು, ನ್ಯಾಯವಾದಿ ಕೂಡ ಅವರು. ಎಸ್, ಈಗಾಗಲೇ ನಾವು ಮಾತಾಡುವಾಗ ಒಂದು ಮಾತು ಹೇಳಿ ಬಂತು, ಈಗಾಗಲೇ ಜನರಾಗಿರ್ಬೋದು ಬಹಳಷ್ಟು ಜನರು ಅವರ ಹೊಣೆ ಏನಿರುವಂಥದ್ದು ಈ ಒಂದು ಪರ್ಸ್ಯೂಟ್ ಸರ್ಟಿಫಿಕೇಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅದನ್ನು ಅದರ ಕ್ರಮಗಳಾಗಿರ್ಬೋದು, ಅದರ ಹೊಣೆ ಯಾರು ಹೊರಬೇಕು ಅನ್ನುವಂಥದ್ದು? ಈ ಕಾನೂನಿನ ಪ್ರಕಾರ ಈ ಕಾನೂನಲ್ಲಿ ಹೊಣೆಗಳನ್ನು ಇಂಥವರೇ ಜವಾಬ್ದಾರಿ ಹೊತ್ಕೊಳ್ಬೇಕು ಅನ್ನೋದನ್ನು ತೋರಿಸಿದ್ದಾರೆ. ವಿಶೇಷವಾಗಿ ಒಂದು ಮಗು ಆಸ್ಪತ್ರೆಯಲ್ಲಿ ಹುಟ್ಟಿದರೆ ಆಸ್ಪತ್ರೆಯ ಮೇಲ್ವಿಚಾರಕರು, ಅಲ್ಲಿ ಮೆಡಿಕಲ್ ಆಫೀಸರ್, ಚೀಫ್ ಮೆಡಿಕಲ್ ಆಫೀಸರ್ ಯಾರಿರ್ತಾರೆ ಅವರ ಜವಾಬ್ದಾರಿ ಅದು. ಆ ಬರ್ತ್ ಏನಾಗಿದೆ ಅದನ್ನು ಇಂಟಿಮೇಟ್ ಮಾಡುವಂಥದ್ದು ಅದರ ಜವಾಬ್ದಾರಿ. ಅಲ್ಲಿರುವಂತಹ ಈ ಆಸ್ಪತ್ರೆಯಲ್ಲಿರುವಂತಹ ಏನು ಮೆಡಿಕಲ್ ಆಫೀಸರ್ ಇದ್ದಾರೆ ಅವರ ಜವಾಬ್ದಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದರೆ. ಹಾಗೆ ಮನೆಯಲ್ಲಿ ಹುಟ್ಟಿದರೆ ಮನೆಯಲ್ಲಿ ಒಂದು ಮಗನ ಜನನ ಆಗ್ತದೆ, ಹಿಂದೆಲ್ಲ ಮನೆಯಲ್ಲಿ ಬಂದು ಈ ಪ್ರಸೂತಿ ತಜ್ಞರು ಬಂದು ಅವ್ರು ಇದು ಮಾಡ್ತಾಯಿದ್ರು. ಸೊ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಮನೆ ಯಜಮಾನ ಅವನ ಜವಾಬ್ದಾರಿ, ಮಗುವಿನ ಜನನದ ಬಗ್ಗೆ ತಿಳಿಸುವಂಥ ಜವಾಬ್ದಾರಿ ಆತನದು. ಜೈಲಿನಲ್ಲಿ ಇರ್ತಾರೆ ಕೆಲವು ಕೈದಿಗಳು. ನನ್ನ ಒಂದು ಕ್ಲೈಂಟ್ ಈಗ 2 ವರ್ಷದ ಹಿಂದೆ ಜೈಲಿನಲ್ಲಿ ಒಂದು ಮಗು ಜನನ ಆಯಿತು. ಸೊ ಅದು ಜೈಲಿನ ಅಧಿಕಾರಿ ಸೂಪರಿಂಟೆಂಡೆಂಟ್ ಅವರು ಈ ದೇ ಮಸ್ಟ್ ಇಂಟಿಮೇಟ್. ಹಾಗೆ ಪ್ರತಿಯೊಬ್ಬ ಯಾರು ಆ ಒಂದೊಂದು ಕ್ಷೇತ್ರದಲ್ಲಿ ಈಗ ಒಂದು ವಾಹನದಲ್ಲಿ ಹೋಗುವಾಗ
ಜನನ ಆಗ್ತದೆ ಕೆಲವು ಸಲ ಆಂಬುಲೆನ್ಸ್ ಅಲ್ಲಿ ಆಗ್ತದೆ. ಆ ಆಂಬುಲೆನ್ಸ್ ಅಧಿಕಾರಿ ಯಾರಿದ್ದಾನೆ ಅವನ ಜವಾಬ್ದಾರಿ ಅದು. ಅಲ್ಲಿ ಯಾರಿದ್ದಕ್ಕೆ ಡ್ರೈವರ್ ಅಲ್ಲಿ ಆ ವಾಹನಕ್ಕೆ ಅಧಿಕಾರಿ ಅವನೇ, ಅವನೋಗಿ ಇಂಟಿಮೇಟ್ ಮಾಡುವಂಥದ್ದು ಅವನ ಜವಾಬ್ದಾರಿ. ಈಗ ಟ್ರೈನಲ್ಲಿ ಆಗ್ತದೆ, ಟ್ರೈನಲ್ಲಿ ಅವರ ಮುಖ್ಯಸ್ಥರಾದರೆ ಅವರಿಗೆ ತಿಳಿಸಿ ಅವರ ಮುಖಾಂತರ ತಿಳಿಸುವಂಥ ಜವಾಬ್ದಾರಿಯನ್ನು ಅವರು ಮಾಡಬೇಕಾಗ್ತದೆ. ಮತ್ತು ಪ್ಲ್ಯಾಂಟೇಷನ್ ಲೇಬರ್ಸ್, ಈಗ ಕಾಫಿ ಎಸ್ಟೇಟು, ಟೀ ಎಸ್ಟೇಟ್ ಇದೆ, 4 ಹೆಕ್ಟರ್ಗಿಂತ ಮೇಲೆ ಇರುವಂಥ ಅದರ ಸೂಪರಿಂಟೆಂಡೆಂಟ್ ಯಾರಿರ್ತಾರೆ ಅವರು ತಿಳಿಸಬೇಕಾಗ್ತದೆ. ಹಾಗೆ ಇವರೆಲ್ಲ ಗುರುತು ಮಾಡಿದ್ದಾರೆ ಇವರೆಲ್ಲರನ್ನ ಆಸ್ಪತ್ರೆಯಲ್ಲಿ. ಅದರ ಮೇಲ್ವಿಚಾರಕರು, ಮೆಡಿಕಲ್ ಆಫೀಸರ್ ಇರ್ತಾರೆ, ಮನೆ ಯಜಮಾನ, ಹಾಗೆ ಪ್ಲ್ಯಾಂಟೇಷನ್ ನೌಕರ, ಅದರ ಸೂಪರಿಂಟೆಂಡೆಂಟ್ ಇರ್ತಾರೆ, ಹಾಗೆ ವಾಹನಗಳಲ್ಲಿ ಅದರ ಮೇಲ್ವಿಚಾರಕರು, ಇವರೆಲ್ಲ ಕೂಡಲೇ ತಿಳಿಸುವಂಥ ಜವಾಬ್ದಾರಿ ಹೊಣೆಯನ್ನು ಅವರಿಗೆ ಕೊಟ್ಟಿದೆ. ಇದೆಲ್ಲದರ ಇದು ಹೊರತಾಗಿ ಕೂಡ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಇದು. ಒಬ್ಬ ವ್ಯಕ್ತಿ ಇಂಥ ಸಮಯದಲ್ಲಿ ಮರಣಪಟ್ಟಿದೆ ಅನ್ನೋದನ್ನು ತಿಳಿಸುವಂಥ ಜವಾಬ್ದಾರಿ ಸಂಬಂಧಪಟ್ಟ ಜನನ ಪ್ರಮಾಣ ಅಥವಾ ಜನನ ಮರಣ ಪ್ರಮಾಣ ಅಧಿಕಾರಿಗಳಿಗೆ ತಿಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಎಲ್ಲ ಸಿಟಿಸನ್ಸ್ ಮೇಲೆ, ಎಲ್ಲ ನಾಗರಿಕರ ಮೇಲೆ ಕೂಡ ಇದೆ. ಈಗಾಗಲೇ ನೀವು ಹೇಳಿದಂಥ ಮಾತುಗಳನ್ನು ಒಪ್ಕೊಳ್ಳೋಣ. ಆದರೆ ಒಂದು ಕಡೆಯಲ್ಲಿ ವಲಸಿಗರಿದ್ದಾರೆ, ತುಂಬಷ್ಟು ನಮ್ಮ ಜಿಲ್ಲೆಗಳನ್ನೇ ಗಮನಿಸ್ಬೋದು. ವಲಸಿಗರಿದ್ದಾರೆ, ಅವ್ರಿಗೇನು ಗೊತ್ತಿರಲ್ಲ, ಅವರು ಟೆಂಟ್ ಹಾಕಿ ಜೀವನ ಮಾಡ್ತಾರೆ. ಇಲ್ಲಿ ಬಗು ಹುಟ್ಟುತ್ತೆ, ಮತ್ತೊಂದು ಅವರು ಅವರ ಎಲ್ಲಿ ಬೇರೆ ಕಡೆಗೆ ಅವರು ವಲಸಿಗರು ಮತ್ತೆ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಅಂಥವರಿಗೆ ಹೇಗೆ ಬರ್ತ್ ಸರ್ಟಿಫಿಕೇಟ್ ಅಥವಾ ಎಲ್ಲಿ ನಮೂದಿಸ್ತಾರೆ ಅವರು? ಅಲ್ಲ, ಈಗ ವಲಸಿಗರಾದರೂ ಕೂಡ ಅಂತಹ ಈ ಲೇಬರ್ ಆಫೀಸರ್ಸ್ ಇದ್ದಾರೆ, ಅವರಿಗೆ ತಿಳಿಸ್ಬೇಕು ಅದನ್ನು. ಅವರ ಕಂಟ್ರೋಲ್, ಲೇಬರ್ ಆಫೀಸರ್ಸ್ನ ಅವರ ಕಂಟ್ರೋಲ್ನಲ್ಲಿ ಇದ್ದಾರೆ ಅವರು. ಅಲ್ಲಿ ಮೇಸ್ತ್ರಿಗಳಿರ್ತಾರೆ, ಅಲ್ಲಿ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವರ ಜವಾಬ್ದಾರಿ ತಿಳಿಸುವಂಥದ್ದು. ಈಗ ಅನ್ಆರ್ಗನೈಸ್ಡ್ ಲೇಬರ್ ಇದ್ದಾರೆ, ಅದರ ಮೇಲ್ವಿಚಾರಕರು ಯಾರಿರ್ತಾರೆ ಅವರ ಜವಾಬ್ದಾರಿ ಇರ್ತದೆ ತಿಳಿಸುವಂಥದ್ದು. ಮಗು ಜನನಾದರೆ ತಿಳಿಸುವಂಥದ್ದು, ಮರಣ ಆದರೆ ತಿಳಿಸುವಂಥದ್ದು, ಅವರೆಲ್ಲರ ಜವಾಬ್ದಾರಿ ಇದೆ. ಮತ್ತೆ ಸ್ವಯಂ ಪ್ರೇರಿತರಾಗಿ ನಾವು ಕೊಡುವಂಥದ್ದು, ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ. ಈಗ ನಾವೀಗ ಕೋರ್ಟ್ನಿಂದ ನಾವು ವಕೀಲರು ಮಾಡ್ತಾ ಇದ್ದೇವೆ, ವಕೀಲರ ಸಂಘದ ಮುಖಾಂತರ ಮಾಡ್ತಾ ಇದ್ದೇವೆ. ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಅದರ ಮುಖಾಂತರ ಮಾಡ್ತಾ ಇದ್ದೇವೆ. ಹಾಗೆ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ಸು, ಚೈಲ್ಡ್ ವೆಲ್ಫೇರ್ ಆಫೀಸರ್ಸು, ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು ಇದರ ಬಗ್ಗೆ ಬಹಳ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಎಲ್ಲ ಜಿಲ್ಲಾದ್ಯಂತ ರಾಷ್ಟ್ರಾದ್ಯಂತ ಆಗ್ತಾ ಇದೆ. ಎಸ್, ನೀವು ಹೇಳಿದಂಥ ಮಾತುಗಳನ್ನು ಒಂದು ಕಡೆಯಲ್ಲಿ ಈಗ ನೋಡ್ತಾದ್ರೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ಕೂಡ ಅಷ್ಟೇ ಅಮೂಲ್ಯ ಅನ್ನುವಂಥದ್ದು ಬಹುಮುಖ್ಯವಾಗಿದೆ ಈಗ ಜೀವನದಲ್ಲಿ. ಆದರೆ ಅದಕ್ಕೆ ಲಿಂಕ್ ಮಾಡುವಂಥ ವ್ಯವಸ್ಥೆಗಳು ಎಲ್ಲೂ ಕಾಣ್ತಾ ಇಲ್ಲ. ನಾವು ಆಧಾರ್ ಮಾಡುವಂಥ ವ್ಯವಸ್ಥೆಗಳನ್ನು ಹೋದಾಗಲೂ ನಿಮ್ಮ ಹತ್ರ ಏನು ಅಥವಾ ಪಡಿತರ ಚೀಟಿ ಇದೆ, ಗುರುತಿನ ಚೀಟಿ ಇದೆ, ಅದನ್ನು ಹಿಡ್ಕೊಂಡು ಹೋದರೆ ಅಲ್ಲಿ ಜನನ ಪತ್ರವಾದ ಅಗತ್ಯ ಇಲ್ಲ ಅನ್ನುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ನಿಸ್ತಾ ಇದೆ? ಹಾಗಾದರೆ ಆಧಾರ್ ಕಾರ್ಡ್ ಅಮೂಲ್ಯ ಅಥವಾ ಮುಖ್ಯ ಅನ್ನುವಂಥದ್ದು ಈ ಸಂದರ್ಭಗಳಲ್ಲಿ, ಬರ್ತ್ ಸರ್ಟಿಫಿಕೇಟ್ ಅನ್ನುವಂಥದ್ದಕ್ಕೆ ಹಾಗಾದ್ರೆ ವ್ಯಾಲ್ಯೂ ಇಲ್ಲದೆ ಹೋಯ್ತಾ ಅನ್ನುವಂಥದ್ದು? ಇಲ್ಲ ಇಲ್ಲ, ಆಧಾರ್ ಕಾರ್ಡ್ಗಿಂತ ಮುಖ್ಯವಾದಂಥದ್ದು ಬರ್ತ್ ಸರ್ಟಿಫಿಕೇಟ್. ಯಾಕಂದರೆ ಆಧಾರ್ ಕಾರ್ಡ್ ಮಾಡಬೇಕಾದ್ರೂ ಅದರ ಆಧಾರ ಬರ್ತ್ ಸರ್ಟಿಫಿಕೇಟ್, ಜನನ ಪ್ರಮಾಣ ಪತ್ರದ ಆಧಾರದಲ್ಲೇ ಅವರು ಆಧಾರ್ ಕಾರ್ಡ್ ಮಾಡಬೇಕು. ಎಲ್ಲೂ ಈಗಾಗಲೇ ನಾವು ನೋಡ್ತಾ ಇರಬಹುದು ಅದನ್ನು ಪಡ್ಕೊಳ್ತಾ ಇಲ್ಲ ಎಲ್ಲೂ ಸಹ. ಈಗ ಆಧಾರ್ ಮಾಡ್ಬೇಕಂದ್ರೆ ಜನನ ಸರ್ಟಿಫಿಕೇಟ್, ಈಗ ಏನಾಗಿದೆ, ತಗೊಂಡು ಬನ್ನಿ ಅಂತದ್ದು ಹೇಳ್ತಾರೆ. ಆಧಾರ್ ಇಸ್ ಅ ಕನ್ಕ್ಲೂಸಿವ್ ಪ್ರೂಫ್ ಆಗ್ಬಿಟ್ಟಿದೆ ಈಗ ಎಲ್ಲದರಲ್ಲೂ. ಈಗ ಲಿಂಕ್ 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 ಮಾಡ್ತಾ ಇದ್ದಾರೆ, ಮಾಡೋದು ಒಳ್ಳೇದು ಒಂದು ಲೆಕ್ಕದಲ್ಲಿ, ಓಕೆ. ಬಟ್ ತುಂಬಾ ಈ ಬರ್ತ್ ಸರ್ಟಿಫಿಕೇಟ್ ಅದರ ಇಂಪಾರ್ಟೆನ್ಸ್ ಅನ್ನು ಕಳ್ಕೊಳ್ಳೋದಿಲ್ಲ, ಅದರ ಆಧಾರದಲ್ಲೇ ಆಧಾರ ಮಾಡ್ಬೇಕಾಗ್ತದೆ ಅವರು. ಬರ್ತ್ ಸರ್ಟಿಫಿಕೇಟ್ ಯಾರೋ ಬಂದು ನಾನು ಇಂಥ ದಾರಿಗಿನಲ್ಲಿ ಹುಟ್ಟಿದ್ದೇನೆ ಆಧಾರ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಏನು ನಿಮ್ಮ ಪ್ರೂಫ್ ಏನಿದೆ ಹುಟ್ಟಿದ್ದಕ್ಕೆ, ಅದು ಬೇಕಲ್ಲ, ಅದು ಆಧಾರ್ ಕಾರ್ಡ್ನಲ್ಲೇ ಅದನ್ನು ಅವಲಂಬಿಸಿರ್ತಾರೆ ಅವರು. ಇಂಥ ದಾಖಲೆಗಳನ್ನು ಕೊಟ್ಟ ನಂತರ ಆಧಾರ್ ಕಾರ್ಡನ್ನು ನಾವು ಮಾಡ್ತೇವೆ. ಈಗ ಸಾಧಾರಣವಾಗಿ ಏನು ಮಾಡ್ತಾರೆ, ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಡಿ ಅಥವಾ ಬೇರೆ ಬೇರೆ ರೇಷನ್ ಕಾರ್ಡನ್ನು ಕೇಳ್ತಾರೆ. ಇದನ್ನೆಲ್ಲ ಕೇಳಿದ ನಂತರ ನಿಮ್ಮ ಎಲೆಕ್ಷನ್ ಐ ಡಿ ಕಾರ್ಡ್ ಕೇಳ್ತಾರೆ. ಎಲೆಕ್ಷನ್ ಐ ಡಿ ಕಾರ್ಡ್ ತಗೊಂಡ್ರೆ ಅದರಲ್ಲಿ ಬರ್ತ್ ಡೇಟ್ ಇರ್ತದೆ, ಅದರ ಆಧಾರದಲ್ಲಿ ಆರ್ಡರ್ ಇದು ಮಾಡ್ತಾರೆ ಆಧಾರ್ ಅಲ್ವಾ. ಆಧಾರ್ನ ಆಧಾರದಲ್ಲಿ ಬರ್ತ್ ಸರ್ಟಿಫಿಕೇಟ್ ಆಗುದಿಲ್ಲ, ಬರ್ತ್ ಸರ್ಟಿಫಿಕೇಟ್ನ ಆಧಾರದಲ್ಲಿ ಆಧಾರ್ ಕಾರ್ಡ್ ಆಗ್ತದೆ. ಅದರಿಂದ ಮೂಲ ದಾಖಲೆ ಜನನ ಪ್ರಮಾಣ ಪತ್ರ ಪತ್ರ. ಹೌದು, ತಾವು ನೋಡ್ತಾ ಇರಬಹುದು ಈಗಿನ ದಿನಗಳಲ್ಲಿ ಜನನ ಪತ್ರದಲ್ಲೂ ಅಥವಾ ಫೋಟೋಸ್ ಯಾವ್ದನ್ನ ಅಳವಡಿಕೆ ಮಾಡೋದಿಲ್ಲ ಮಗು ಆ ಸಂದರ್ಭದಲ್ಲಿ. ಆದ್ರೆ ಆ ಮಗುವಿದ್ದೆ ಪರ್ಟಿಕಲ್, ಈಗ ಒಂದು ತಂದೆ ತಾಯಿ ಅಂತ ಹೇಳಿದ್ರೆ ತಾವು ತಂದೆ ತಾಯಿಯ ಹೆಸರು ಹಾಸ್ಪಿಟಲ್ ಬರುತ್ತೆ, ಆ ಸಮಯ ಆ ಮಗುವಿನ ಹೆಸರು ಮುಂದಕ್ಕೆ ಬರುತ್ತೆ. ಅಥವಾ ಒಂದು ಕಡೆಯಲ್ಲಿ ಮಿಸ್ ಯೂಸ್ ಮಾಡಲೇಬೇಕು ಅಂತ ಅನಿಸ್ತಾಗ ಅಥವಾ ಮಿಸ್ ಯೂಸ್ ಮಾಡುವವರು, ಅದರಲ್ಲಿ ಫೋಟೋಸ್ ಏನಿಲ್ಲ, ಭಾವಚಿತ್ರ ಏನು ಅದರಲ್ಲಿ ಜನನ ಸರ್ಟಿಫಿಕೇಟ್ ಅಲ್ಲಿ ಬರೋದಿಲ್ಲ, ಪತ್ರದಲ್ಲಿ ಬರೋದಿಲ್ಲ. ಆ ಸಂದರ್ಭಗಳನ್ನು ದುರ್ಬಳಕೆ ಮಾಡಿದ್ರು ಅಥವಾ ಇನ್ಯಾರೋ ನಾನು ಅಂತ ಒಂದು ಎಕ್ಸ್ ಎಕ್ಸ್ ಯಾರು ಹುಡುಗನ ಹೆಸರು ಇರ್ಬೋದು ನಾನು ಅಂತ ಹೇಳ್ಕೊಂಡು ಅದನ್ನು ಕೊಡ್ಬೋದು.
ಹಾಗಾದ್ರೆ ಅವಾಗ ನಂಬಿಕೆ ಬರುತ್ತಾ ಅಥವಾ ಅದನ್ನ ಅಪ್ರೂವಲ್ ಮಾಡ್ಕೊಳ್ತಾರೆ? ಅಂತದ್ದು ನಾನು ಹೇಳಂತದ್ದು ರೇರೆಸ್ಟ್ ಆಫ್ ರೇರ್ ಕೇಸಸ್, ಅಂತದ್ದು ಬಹಳ ಕಡಿಮೆ. ಮಾಡಿದ್ದೇ ಆಗಿದ್ರೆ ಯಾರ ಗಮನಕ್ಕೆ ಬಂದಿರ್ತದೆ ಅವ್ರು ಅದರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ. ಈಗ ಜಾತಿ ಸರ್ಟಿಫಿಕೇಟ್ ಬೇರೆ ಮಾಡ್ಕೊಂಡು ಹೋಗ್ತಾರೆ ಕೆಲವು ಜನ ಜಾಬ್ ನಲ್ಲಿ ಇದ್ದಾರೆ. ಜಾತಿ ಸರ್ಟಿಫಿಕೇಟ್ ಇತ್ತೀಚೆಗೆ ಸರ್ಕಾರ ಒಂದು ಕಡ್ಡಾಯ ಹೊರಡಿಸಿದ್ದಾರೆ, ಜಾತಿ ಸರ್ಟಿಫಿಕೇಟ್ ಯಾರಾದ್ರೂ ಮಿಸ್ ಯೂಸ್ ಮಾಡಿದ್ರೆ ಅವ್ರನ್ನ ಟರ್ಮಿನೇಟ್ ಮಾಡ್ತೇವೆ ಸರ್ವಿಸ್ ಅಂತೇಳಿ. ಸೊ ಅಂತದ್ದು ಆಗಿದೆ, ತುಂಬಾ ಪ್ರಕರಣಗಳು ಇದೆ. ಸೊ ಅದರ ಬಗ್ಗೆ ಸೂಕ್ತವಾಗಿ ಕಾನೂನು ಕೂಡ ಅಷ್ಟೇ ಬಲಿಷ್ಠವಾಗಿದೆ, ಗೊತ್ತಾದ ತಕ್ಷಣ ಅವರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಗೊತ್ತಾಗದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ದೊಡ್ಡ ಸಮಸ್ಯೆ, ಅದೇ ಕಷ್ಟ. ಕಂಪ್ಲೇಂಟ್ ಕೊಡೋರು ಬೇಕು, ಕಂಪ್ಲೇಂಟ್ ಕೊಡೋರು ಬೇಕು. ಅದನ್ನು ಕಂಡು ಹುಡುಕುವವರು ಯಾರು ಅನ್ನುವಂಥದ್ದು ವೆರಿಫಿಕೇಶನ್. ಈಗೆಲ್ಲ ಗವರ್ಮೆಂಟ್ ಆಫೀಸಸ್ ಅಲ್ಲಿ ಅಷ್ಟು ಈಗೆಲ್ಲ ಡಿಜಿಟಲ್ ಆಗಿ ಈಗೆಲ್ಲ ವೆರಿಫೈ ಮಾಡ್ತಾರೆ, ಪರ್ಫೆಕ್ಟ್ ಮಾಡ್ತಾರೆ. ಈಗೇನು ಅಷ್ಟು ತೊಂದರೆ ಆಗುದಿಲ್ಲ. ಅಲ್ಲ, ಕಾನೂನು ಹಿಂದೆ ಆಗ್ತಾ ಇತ್ತು. ತಪ್ಪಿಸಬೇಕು ಅಥವಾ ಅದಕ್ಕಿಂತ ಮೊದಲೇ ಪ್ಲಾನ್ ಮಾಡಬೇಕು ಅಂತ ಆದ್ರೆ ಇಂಥ ಸಮಸ್ಯೆಗಳನ್ನು ಅಥವಾ ಇಂಥ ಒಂದು ಯೋಜನೆಗಳನ್ನು ಹಾಕೋಬಹುದು ಅನ್ನುವಂಥದ್ದು. ಯಾಕಂದ್ರೆ ಪ್ರೀ ಪ್ಲಾನ್ ಅನ್ನುವಂಥದ್ದು ಈ ಹಿಂದೆ ಮಾಡ್ತಾ ಇದ್ರೆ ನೋಡಿ, ಈಗ ನಾವು ತಾಂತ್ರಿಕತೆಯಿಂದ ಎಷ್ಟೇ ಅಭಿವೃದ್ಧಿ ಪಡೆದಿದ್ರು ಕೂಡ ಅಷ್ಟೇ ಒಂದು ಕಡೆ ಹಿಂದೆ ಹೋಗುದು ಕಾಣ್ತಾ ಇದ್ದೇವೆ ನಾವು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಫೋನ್ ಅಂತ ತಗೊಳ್ಳಿ, ಅದರಲ್ಲೇ ಕ್ರೈಮ್ ಸ್ಟಾರ್ಟ್ ಆಗುದೇ ಅದರಲ್ಲಿ, ಡಿಟೆಕ್ಟ್ ಆಗುದು ಅದರಲ್ಲಿ, ಕ್ರೈಮ್ ಸ್ಟಾರ್ಟ್ ಆಗುದು ಅದರಲ್ಲಿ, ಡಿಟೆಕ್ಟ್ ಆಗುದು ಅದರಲ್ಲಿ. ಈಗ ಫೇಸ್ಬುಕ್ ಚೆನ್ನಾಗಿ ಯೂಸ್ ಮಾಡಿದ್ರೆ ಒಳ್ಳೆ ಯೂಸ್ ಆಗುತ್ತೆ, ಅದನ್ನ ಮಿಸ್ ಯೂಸ್ ಮಾಡಿದ್ರೆ. ವಾಟ್ಸಪ್ ಅಂತ ಹೇಳ್ತಾರೆ, ಅದನ್ನು ಅಷ್ಟೇ, ಯೂಸ್ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ, ಅದಕ್ಕೆ ನಮ್ಮ ನಾಲೆಜ್ ಅನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಬಹಳ ಒಳ್ಳೇದಾಗ್ತದೆ. ಅದನ್ನ ವ್ಯತಿರಿಕ್ತವಾಗಿ ನಾವು ಉಪಯೋಗ ಮಾಡಿದ್ರೆ ಸಮಾಜದ ಮೇಲೆ ವ್ಯತಿರಿಕ್ತ ಇದು ಪರಿಣಾಮ ಬೀಳುತ್ತೆ. ಮತ್ತೆ ಕಾನೂನು ಎಷ್ಟೇ ಬಲಿಷ್ಠವಾಗಿದ್ರು ಇದನ್ನ ಅದರ ನುಣುಚಿ ಹೋಗುವಂತ ಕೆಲವು ಪ್ರಯತ್ನಗಳಾಗ್ತವೆ, ಅದನ್ನ ನಾವು ಕಂಡು ಹಿಡಿದು ಸರಿಪಡಿಸುವಂತ ಜವಾಬ್ದಾರಿ ಎಲ್ಲ ನಮ್ಮ ಸಿಟಿಜನ್ಸ್ ಗೆ ಸೇರ್ತದೆ. ಈಗಾಗಲೇ ನೀವು ನೋಡಿರ್ಬೋದು ಆನ್ಲೈನ್ ಅಲ್ಲಿ ಎಲ್ಲವನ್ನು ದಾಖಲೆಯನ್ನು ನಮೂದಿಸಬಹುದು. ಜನನ ಸರ್ಟಿಫಿಕೇಟ್ ಇದೀಗ ಆನ್ಲೈನ್ ಅಲ್ಲೇ ಆಗಿದೆ, ಹಾಗಾದ್ರೆ ಎಲ್ಲ ಕುತ್ಕೊಂಡು ತೆಗಿಬಹುದು, ಯಾರಿಗೂ ಯಾರ ಜನನ ಸರ್ಟಿಫಿಕೇಟ್ ಹಾಗೆ ತೆಗಿಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದು? ಅಲ್ಲ, ಅದರ ಬಗ್ಗೆ ಸಾಧ್ಯತೆ ಕಾಣುದಿಲ್ಲ ನನಗೆ. ಅದು ಬೇರೆ ಯಾರು ತೆಗಿಲಿಕ್ಕೆ ಸಾಧ್ಯತೆ ಇಲ್ಲ, ಅಲ್ಲಿ ಹೋಗಿ ಅರ್ಜಿ ಕೊಟ್ಟು ಅದರ ಆಧಾರದಲ್ಲೇ ತಗೊಳ್ಬೇಕು ಅದನ್ನ. ಅಥವಾ ಈ ಡಿಜಿಟಲೀಕರಣ ಆಗಿರ್ಬೋದು ಅಥವಾ ತಾಂತ್ರಿಕತೆ ಆಗಿರ್ಬೋದು, ಇದರಿಂದ ಜನನ ಸರ್ಟಿಫಿಕೇಟ್ ಅನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಒಂದು ಕೂಗು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಏನು ಮಾಡ್ಬೋದು ಈಗಿನ ದಿನಗಳಲ್ಲಿ, ಅಥವಾ ಅಲ್ಲಿಯ ವಿ ಆಗಿರ್ಬೋದು ಅಥವಾ ಇನ್ಯಾರನ್ನು ಹಿಡಿದುಕೊಂಡು ಏನಾದರೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕೆಲವು ಆರೋಪಿಗಳಾಗಿರ್ಬೋದು ಇದರಲ್ಲಿ ಸೇಫ್ ಆಗಿದ್ದಾರೆ ಅನ್ನುವಂಥದ್ದು, ಇಂಥವರನ್ನು ಹೇಗೆ ಮಟ್ಟ ಹಾಕಬಹುದು ಅನ್ನುವಂಥದ್ದು ಅದು ಗಮನಕ್ಕೆ ಬಂದಾಗ ಕಂಪ್ಲೇಂಟ್ ಕೊಡುವಂಥದ್ದು. ಹೊರತು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ನೀವು ಈಗ ಡಿಮಾನಿಟೇಷನ್ ಮಾಡಿ ನೋಟಿನ ವಿಚಾರ ಹೇಳಿದೆ, ಆಧಾರ್ ಕಾರ್ಡ್ನ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ, ಬಾಂಗ್ಲಾದೇಶಿ ನ್ಯಾಷನಲ್ಸ್ ಒಳಗೆ ಬರ್ತಾ ಇದ್ದಾರೆ ಗೊತ್ತಿಲ್ಲ, ನುಸುಳುಕೋರರು ಇದ್ದಾರೆ, ಅವರೇ ಆರ್ಡರ್ ಕಾರ್ಡ್ ಮಾಡಿ ಕಾರ್ಡ್ ಮಾಡಿ ಹೋಗ್ತಾರೆ, ಪಾಸ್ಪೋರ್ಟ್ ಡೂಪ್ಲಿಕೇಟ್ ಮಾಡಿ ಹೋಗ್ತಾರೆ. ಸೊ ಇದೆಲ್ಲ ಸಾಧ್ಯತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಲ್ಲ. ಆದರೆ ಈಗ ಕಾನೂನು ಕೂಡ ಅಷ್ಟೇ ಕಠಿಣವಾಗ್ತಾ ಇದ್ದೆ, ಬಲಿಷ್ಠವಾಗ್ತಾ ಇದ್ದೆ. ಇಂತಹ ಸಮಸ್ಯೆಗಳು ಆಗಾಗ ಪತ್ತೆ ಹಚ್ಚುತ್ತಾರೆ, ಅದಾಗಲೇ ಅಂತವ್ರನ್ನ ಹಿಡಿಯುವಂತ ಪ್ರಯತ್ನ ಕೂಡ. ಅಲ್ಲ, ಈಗಾಗಲೇ ನಾವು ಆಧಾರ್ಗೆ ಲಿಂಕ್ ಮಾಡಿದಂತಹ ರೀತಿಯಲ್ಲಿ ಫಿಂಗರ್ ಪ್ರಿಂಟ್ಸ್ ಅಥವಾ ಬೆರಳಚ್ಚು ಅನ್ನುವಂಥದ್ದು ಎಲ್ಲವನ್ನು ತೆಗೆದುಕೊಳ್ತೇವೆ. ಮಗುವಿನ ಜನನ ಪತ್ರದಲ್ಲೂ ಅಂತ ಒಂದು ಕಾನೂನು ಕ್ರಮಗಳನ್ನು ಕೈಗೊಳ್ಬಹುದಲ್ವಾ? ಅಥವಾ ಮಗುವಿನ ಫಿಂಗರ್ಸ್ ಅಥವಾ ಅದು ಕಷ್ಟ ಆಗ್ತದೆ. ಇದು ಫಿಂಗರ್ ಪ್ರಿಂಟ್ಸ್ ಇದೆ ನೋಡಿ, ಅದು ಫಿಂಗರ್ಸ್ ಪ್ರಿಂಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳಿದೆ ಒಂದು ಗಂಟೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ. ಅದು ಗ್ರೋತ್ ಆದಾಗ ಅದ್ರಲ್ಲಿ ಚೇಂಜಸ್ ಆಗ್ತದೆ, ನಮ್ಮಲ್ಲಿ ಫಿಸಿಕಲ್ ಚೇಂಜಸ್ ಆಗುವಾಗ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಚೇಂಜ್ ಆಗ್ತದೆ. ಆಗ ಮಗುವಿನ ಫಿಂಗರ್ ಪ್ರಿಂಟ್ಸ್ ತಗೊಂಡು ಅದನ್ನ ನಾವು ಕೆನಾಟ್ ಕಂಪೇರ್, ಅಲ್ಲ ಕಂಪೇರ್ ಮಾಡುವಂತ ಸಮಯ ಬರ್ಬೋದು ಮುಂದೆ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಈಗ ಪ್ರಸ್ತುತ ಅಂತ ಬಹಳ ಆಗುದಿಲ್ಲ, ಕಷ್ಟ. ಭಾವಚಿತ್ರ ಕೂಡ, ಭಾವಚಿತ್ರ ಕೂಡ ಆಗುದಿಲ್ಲ, ಭಾವಚಿತ್ರ ಕೂಡ ಟೆನ್ ಟು ಚೇಂಜ್ ಏಜ್ ಆದಾಗ ನಮ್ಮ ಇದು ಶಾರೀರಿಕ ಚರ್ಯೆ ಇದೆ ಅಲ್ಲ ಅದರಲ್ಲಿ ಬದಲಾವಣೆಗಳಾಗ್ತದೆ, ಗೊತ್ತೇ ಆಗುದಿಲ್ಲ. ನಾನು 5 ವರ್ಷಕ್ಕೆ ಹಿಂದಿಂದ ವ್ಯಕ್ತಿ ಈಗ ನನ್ನ ಹಳೆ 5 ವರ್ಷದ ಫೋಟೋ ನೋಡಿದ್ರೆ ಇವರ ಅಲ್ವಾ ಅಂತ ಬರುತ್ತೆ ಪರಿಸ್ಥಿತಿ. ಸೊ ಅದರಿಂದ ಅಂತ ಫೋಟೋಗಿಟ್ಟೆಲ್ಲ ಫಿಕ್ಸ್ ಮಾಡುವಂಥದ್ದು ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಅದನ್ನು ಒಂದು ದೃಢೀಕರಣ ಮಾಡಬಹುದು? ಯಾಕಂದ್ರೆ ಈಗಿನ ದಿನಗಳಲ್ಲಿ ನೋಡಿದ್ರೆ ಹೇಗೂ ಕಾನೂನಲ್ಲಿ ಬದಲಾವಣೆ ಮಾಡಬಹುದು, ಅದರಲ್ಲಿ ನಂಬಿಕೆ ಬರ್ಬೇಕಂದ್ರೆ ಹೇಗೆ ಮಾಡಬಹುದು? ಮುಂದಿನ ದಿನಗಳಲ್ಲಿ ಯಾವ ಯೋಜನೆಗಳನ್ನು ಮಾಡಿದ್ರೆ ಅದು ಸಕ್ಸಸ್ ಆಗಬಹುದು ಅನ್ನುವಂಥದ್ದು? ಇಲ್ಲ, ಇದರ ಬಗ್ಗೆ ತುಂಬಾ ಕಡ್ಡಾಯವಾಗಿ ಇದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಅಂತ. ಲೂಪ್ ಹೋಲ್ಸ್ ಬಹಳ ಕಡಿಮೆ ಇದೆ ಇದರಲ್ಲಿ, ಯಾರು ಅಂತ ಮಿಸ್ ಯೂಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನನಗೆ ನನ್ನದೇ ಆದಂತ ಬರ್ತ್ ಸರ್ಟಿಫಿಕೇಟ್ ಇದೆ, ಏನಾದ್ರೂ ಏಜ್ ನಲ್ಲಿ ವ್ಯತ್ಯಾಸ ಮಾಡಿ ಮಾಡುವವರು ಬೆರಳೆಣಿಕೆ ಅಷ್ಟು ಮಂದಿ, ಅದು ಗಮನಕ್ಕೆ ಬಂದಾಗ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತದೆ. ಗಮನಕ್ಕೆ ಬರ್ದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಏನ್ ಮಾಡ್ಲಿಕ್ಕೆ. ಎಸ್, ಈಗಾಗಲೇ ನೀವು ಹೇಳಿದ್ರೆ ಅಮೂಲ್ಯ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಜನನ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಅನ್ನುವಂಥದ್ದು. ಇದರ ಬಗ್ಗೆ ನೀವು ಹೇಳಿದಾಗಲೇ ಎಲ್ಲ ಹಲವು ಬ್ಯಾಂಕ್ ಇದಾಗಿರ್ಬೋದು, ಖಾತೆ ತೆರೆಯುವಲ್ಲಾಗಿರ್ಬೋದು, ನೀವು ಹೇಳಿದಂತ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಕೆಲವು ಕಡೆ.
ಎಲ್ಲ ಡಾಕ್ಯುಮೆಂಟ್ ಸರಿ ಇರುತ್ತೆ, ಬರ್ತ್ ಸರ್ಟಿಫಿಕೇಟ್ ಇರೋದಿಲ್ಲ, ಅಂಥವರು ಖಾತೆ ಮಾಡಬೇಕಾದ್ರೂ ಅಲ್ಲಿ ಖಾತೆ ತೆರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಫಿಕ್ಸೆಡ್ ಡೆಪಾಸಿಟ್ ಆಗಿರ್ಬೋದು, ಇನ್ಯಾವುದ್ರ ಒಂದು ಪರ್ಸೆಂಟೇಜ್ ಶೇರ್ಸ್ ಆಗಿರ್ಬೋದು, ಆ ಸಂದರ್ಭಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು. ಆವಾಗ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಹಾಗೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕಳೆದು ಹೋಗಿದ್ರೆ ಅಥವಾ ಇಲ್ಲ ಅಂತ ಕಳೆದು ಹೋಗಿದ್ರೆ ಅದರ ಡೂಪ್ಲಿಕೇಟ್ ಅನ್ನು ಪಡ್ಕೊಳ್ಬಹುದು ಅಂತ ಇದ್ರೆ, ಬರ್ತ್ ಸರ್ಟಿಫಿಕೇಟ್ ಎಂಟ್ರಿ ಆಗ್ಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಮೊರೆ ಹೋಗುವಂಥದ್ದು, ಅಲ್ಲಿ ಎಂಡೋರ್ಸ್ಮೆಂಟ್ ತಗೊಳ್ಬೇಕು. ಇಂಥ ತಾರೀಕಿನಲ್ಲಿ ಹುಟ್ಟಿದ್ದಾನೆ, ಈಗಾಗಲೇ ಹೇಳಿದಾಗೆ ಇಂಥ ತಾರೀಕಿನಲ್ಲಿ ಇಂಥ ಆಸ್ಪತ್ರೆಯಲ್ಲಿ ಒಂದು ಈ ಮಗುವಿನ ಜನನಾಗಿದೆ, ನನ್ನ ಜನನಾಗಿತ್ತು, ನನ್ನ ತಂದೆ ತಾಯಿ ಇಂಥವ್ರು, ನನಗೆ ಮೇಲ್ ಆರ್ ಫಿಮೇಲ್, ಇಂಥ ತಾರೀಕಿನಲ್ಲಿ ಹುಟ್ಟಿದೆ, ನನ್ನ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಹುಡುಕಿ ಕೊಡಿ ಅಂತೇಳಿ ಅರ್ಜಿ ಕೊಡ್ತೀರಿ ನೀವು. ಜನನ ಪ್ರಮಾಣ ಅಧಿಕಾರಿಗಳು ವೆರಿಫೈ ಮಾಡ್ತಾರೆ, ರೆಕಾರ್ಡ್ಸ್ ಅನ್ನು ನೋಡ್ತಾರೆ, ಆ ದಿನಕ್ಕೆ ಸಂಬಂಧಪಟ್ಟಂತಹ ರೆಕಾರ್ಡ್ಸ್ ಅನ್ನು ನೋಡ್ತಾರೆ. ಸಿಗೋದಿಲ್ಲ ಅಂತ ಹೇಳಿದ್ರೆ ಸಿಕ್ಕಲಿಲ್ಲ ಇಂಥ ನಿಮ್ಮೆಲ್ಲ ರೆಕಾರ್ಡ್ಸ್ ಅನ್ನು ಆಫ್ಟರ್ ವೆರಿಫೈಯಿಂಗ್ ಆಲ್ ದ ರೆಕಾರ್ಡ್ಸ್ ಯುವರ್ ನೇಮ್ ಇಸ್ ನಾಟ್ ಫೌಂಡ್ ಅಂತೇಳಿ ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಆ ಎಂಡೋರ್ಸ್ಮೆಂಟ್ ನ ಆಧಾರದಲ್ಲಿ ನಾವು ನ್ಯಾಯಾಲಯಕ್ಕೆ ಹೋದ್ರೆ, ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹೋದ್ರೆ, ಅಲ್ಲಿ ಅರ್ಜಿಯನ್ನು ಹಾಕಿದ್ರೆ, ಅಲ್ಲಿ ಇದ್ರ ಓತ್ ತೆಗೆದುಕೊಂಡು ಅದನ್ನು ಪ್ರೂವ್ ಮಾಡಿ ಬೇರೆ ಒಂದು ಸಂಬಂಧಪಟ್ಟ ಒಂದು ಆ ಏರಿಯಾದ ಪ್ರಮುಖರು, ಫಾರ್ ಎಕ್ಸಾಂಪಲ್ ಕಾರ್ಪೊರೇಟರ್, ಆ ಏರಿಯಾದ ಕಾರ್ಪೊರೇಟರ್ ಅವರೊಂದು ಸರ್ಟಿಫಿಕೇಟು, ಒಂದು ಪ್ರಮುಖ ವ್ಯಕ್ತಿಯ ಸರ್ಟಿಫಿಕೇಟ್ ಮತ್ತೆ ಇವರ ಎವಿಡೆನ್ಸ್ ಅನ್ನು ತೆಗೆದುಕೊಂಡು ಅವರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡುವಂಥದ್ದು ಇದೆ, ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಹಾಗಾದ್ರೆ ನೀವು ಒಟ್ಟಾರೆ ಈ ಎಲ್ಲಾ ವಿಚಾರಗಳನ್ನು ನೋಡಿದ್ರೆ ಬರ್ತ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಬಹಳಷ್ಟು ಅಮೂಲ್ಯ, ಬಹಳ ಮುಖ್ಯ, ಬಹಳ ಅಮೂಲ್ಯ. ಸರಿ, ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಜನನ ಸರ್ಟಿಫಿಕೇಟ್ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಮಾಹಿತಿ ನಾವು ಮಾತಾಡಿದ್ವಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ವೀಕ್ಷಕರಿಗೆ ಹೇಳುವಂಥದ್ದು ಇಷ್ಟೇ, ಯಾವುದೇ ಕಾರಣಕ್ಕೂ ನೀವಾಗಲಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಮಗು ಜನನ ಆದಾಗ ಕೂಡಲೇ ಜನನ ಪ್ರಮಾಣ ಪತ್ರ ಮಾಡುವಂಥದ್ದು ಕಡ್ಡಾಯ. ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಪರಿಸರದಲ್ಲಿ, ನಿಮ್ಮ ವಠಾರದಲ್ಲಿ ಯಾವುದೇ ಒಂದು ಮಗು ಜನನ ಆದರೆ ಅದಕ್ಕೆ ನೀವು ಉಡುಗೊರೆ ಕೊಡಲಿಕ್ಕೆ ಹೋಗಬೇಡಿ. ಆ ಉಡುಗೊರೆ, ಅದಕ್ಕೆ ಶ್ರೇಷ್ಠವಾದಂತಹ ಉಡುಗೊರೆ ಅವರಿಗೆ ತಿಳಿ ಹೇಳುವಂಥದ್ದು ಏನು, ಜನನ ಪ್ರಮಾಣ ಪತ್ರವನ್ನು ಮಾಡಿಸಿ ಎನ್ನುವಂತಹ ಸೂಚನೆಯನ್ನು ಕೊಡುವಂಥದ್ದು ಬಹಳ ಮುಖ್ಯ. ಇನ್ನು ಮುಂದಿನ ದಿನಗಳಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಹಾಕಬೇಕು, ಡೆತ್ ಸರ್ಟಿಫಿಕೇಟ್ ಹಾಕಬೇಕು, ಅದು ಕೂಡ ಹೇಳುವ. ಈ ಬರ್ತ್ ಸರ್ಟಿಫಿಕೇಟ್, ಚೈಲ್ಡ್ ಮ್ಯಾರೇಜ್ ರಿಜಿಸ್ಟ್ರೇಂಟ್ ಆಕ್ಟ್ ಅಂತ ಏನೋ ಕಾನೂನು ಇದೆ, ಬಾಲ್ಯ ವಿವಾಹ ಕಾನೂನು, ಅದರಲ್ಲಿ ಏಜ್ ನಿರ್ಧಾರ ಮಾಡಲಿಕ್ಕೆ ಕೂಡ ಇದು ಬಹಳ ಮುಖ್ಯ. ಈಗ ಪೋಕ್ಸೋ ಆಕ್ಟ್ ಬಂದಿದೆ, ಈ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಆಕ್ಟ್ ಅಂತ, ಈ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಅದು ಪೋಕ್ಸೋ ಆಕ್ಟ್ಗೆ ಬರ್ತದೆ, ಅದರಲ್ಲಿ ಕಠಿಣವಾದಂತಹ ಪನಿಷ್ಮೆಂಟ್ ಇದೆ. ಸೊ ಅದರಿಂದ ಅದನ್ನು ನಿರ್ಧಾರ ಮಾಡಲಿಕ್ಕೂ ಕೂಡ ಅದು ಮುಖ್ಯ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಜನನ ಪ್ರಮಾಣ ಪತ್ರ ಬಹಳ ಅತ್ಯಂತ ಮುಖ್ಯವಾದದ್ದು, ಪ್ರತಿಯೊಬ್ಬರು ಕಡ್ಡಾಯವಾಗಿ ಜನನ ಪ್ರಮಾಣ ಪತ್ರವನ್ನು ಪಡೆಯುವಂಥದ್ದು, ಬೇರೆಯವರಿಗೆ ಅದರ ಬಗ್ಗೆ ತಿಳಿ ಹೇಳುವಂಥದ್ದು, ಅವರೆಲ್ಲರಿಗೂ ಈ ಇದರ ಬಗ್ಗೆ ಜ್ಞಾನವನ್ನು ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಒಬ್ಬ ನಾಗರಿಕನಾಗಿ ನಮ್ಮ ಆದ್ಯ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಎಸ್, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಬಂದು ಹಂಚಿಕೊಂಡ್ರಿ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಧನ್ಯವಾದ. ಎಸ್ ವೀಕ್ಷಕರು, ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಜೆಎಸ್ಎಂಸಿಗೆ ಭೇಟಿ ಆಗ್ತೀನಿ, ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ. ಸ್ಪಂದನ.